ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮಿಲಿಟ್ರಿ ಸೇರುವಂಥ ಸಮಯದಲ್ಲಿ ಆ ವ್ಯಕ್ತಿಯ ಜೀವನ ಶೈಲಿ, ನಡೆ, ನುಡಿ ಅನೇಕ ರೀತಿಯಾಗಿ ಅದು ಬದಲಾಗಿಬಿಡುತ್ತದೆ. ನೀವು ಗಮನಿಸಿದರೆ ಬಹಳ ಒಂದು ವ್ಯತ್ಯಾಸದ ಒಂದು ಜೀವಿತ. ಆ ಒಂದು ಮಿಲಿಟ್ರಿಯ ನಿಯಮಗಳಿಗೆ ಒಳಪಟ್ಟವರಾಗಿ, ಕಾನೂನುಗಳಿಗೆ ಒಳಪಟ್ಟವರಾಗಿ, ಶಿಸ್ತಿಗೆ ಒಳಪಟ್ಟವರಾಗಿ, ಆ ಕ್ರಮಕ್ಕೆ ಒಳಪಟ್ಟವರಾಗಿ ಜೀವಿಸ್ತಾರೆ. ಈ ಒಂದು ಜವಾಬ್ದಾರಿ ಅವರ ಜೀವಿತದ ನಡೆ ನುಡಿ ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ. ನಾನು ಈ ಒಂದು ಏನಂತಾರೆ ಸೈನ್ಯಕ್ಕೆ ಸೇರಿರುವಂಥ ವ್ಯಕ್ತಿ, ಆದುದರಿಂದ ನನ್ನ ನಡತೆ ನನ್ನ ನಿಯಮದ ಪ್ರಕಾರ ಹೀಗಿರಬೇಕು ಅಂತ. ಅಂದರೆ ನಾನು ಯಾವುದೇ ಒಂದು ವ್ಯವಸ್ಥೆ ಅಥವಾ ಒಂದು ಸಂಬಂಧಕ್ಕೆ ಸೇರಿದಾಗ ನಾನು ಮನ ಬಂದಂತೆ ಜೀವಿಸ್ತೇನೆ ಅಂತ ಇಲ್ಲ. ನಾನು ಯಾರೊಂದಿಗೆ ಸೇರ್ತಾ ಇದ್ದೇನೆ ಅವರ ಪ್ರಕಾರ ನನ್ನ ನಡೆ ನುಡಿ ಇರಬೇಕು ಅಂತ. ಕಾಲೇಜಿನಲ್ಲಿ ಆಗ್ತದೆ, ನೀವು ಗಮನಿಸಿದ್ರೆ ಪಿಯರ್ ಪ್ರೆಷರ್ ಅಂತ ಕೇಳ್ತೇವೆ ನಾವು. ಅದೇನಪ್ಪ ಅಂದರೆ ಕಾಲೇಜ್ಗಳಲ್ಲಿ ಸಾಮಾನ್ಯವಾಗಿ ಸಮಯ ಕಳೆದಂತೆ ಕೆಲವೊಂದು ಗುಂಪುಗಳು ಅಥವಾ ಗ್ಯಾಂಗ್ಗಳು ಅಥವಾ ಸರ್ಕಲ್ಗಳು ಅಥವಾ ನೆಟ್ವರ್ಕ್ಗಳು ಆಗ್ತದೆ. ಸೊ ಅದರಲ್ಲಿ ನೀವು ಫಸ್ಟ್ ಹೋದಾಗ ನೋಡ್ತೀರಿ ಯಾವುದು ಭಾಳ ಅಟ್ರ್ಯಾಕ್ಟಿವ್ ಇದೆ, ಯಾವುದು ಭಾಳ ಏನೋ ಪಾಪ್ಯುಲರ್ ಇದೆ. ಅದೆಲ್ಲ ನೋಡಿಬಿಟ್ಟು ಅವರ ವರ್ತನೆಯನ್ನು ಅನುಕರಿಸಿ, ಇಮಿಟೇಟ್ ಮಾಡಿ ಆ ಗುಂಪಿನಲ್ಲಿ ಸೇರುವುದಕ್ಕೆ ಹೋಗುವಂಥ ಪ್ರಯತ್ನ. ಈ ವಿಷಯದಲ್ಲಿ ಅನೇಕ ಸಾರಿ ತಾವು ಯಾರು ಎಂಬುದನ್ನು ಮರೆತು ಬಿಡ್ತಾರೆ. ಅಂಥ ಒಂದು ಮರೆತ ಅನುಭವದಲ್ಲಿ ಇನ್ಫ್ಯಾಕ್ಟ್ ಅವರು ಸಂಬಂಧಗಳನ್ನು ಕೂಡ ಕೆಡಿಸ್ಕೊಂಡು ಬಿಡ್ತಾರೆ. ಪ್ರಿಯರೇ, ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತಹ ಆ ಒಂದು ನಿರ್ಧಾರ ಮಾಡಿದಾಗ, ನಿರ್ಧಾರ ನಾವು ತೆಗೆದುಕೊಂಡಾಗ ಅಥವಾ ಆತನ ಬಗ್ಗೆ ತಿಳ್ಕೊಳ್ಳಲು, ಆತನನ್ನು ಹಿಂಬಾಲಿಸಲು, ಆತನ ಮೇಲೆ ನಂಬಿಕೆ ಇಡಲು, ಆತನ ಮಕ್ಕಳಾಗಲು ನಾವು ಆ ನಿರ್ಧಾರ ತೆಗೆದುಕೊಂಡಿರುವಂಥ ಸಮಯದಲ್ಲಿ ನಾವು ಒಂದು ವಿಶೇಷವಾಗಿ ಮರೀಬಾರದು. ಇಲ್ಲಿ ನಾವು ಕೂತ್ಕೊಂಡಂಥ ಪ್ರತಿಯೊಬ್ಬರು ಈ ದಿವಸ ನೀವು ನಿರ್ಧಾರ ಮಾಡಿದರೆ ನಾವು ಇದೇನೋ ಚರ್ಚ್ ಅಂತಾರೆ, ಹೋಗಿ ನೋಡೋಣ ಏನಿದೆ ಅಂತ ನೀವು ಯೋಚನೆ ಮಾಡಿ ಬಂದಿರಬಹುದು. ಬಟ್ ಏನು ಗೊತ್ತಾ, ಬೈಬಲ್ ಏನು ಹೇಳ್ತದೆ ಗೊತ್ತಾ, ನೀವು ನನ್ನನ್ನು ಆರಿಸಿಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಓಕೆ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆರಿಸಿಕೊಂಡಿರುವುದರಿಂದ ನಾವೆಲ್ಲ ಈ ಸ್ಥಳದಲ್ಲಿ ಕೂತ್ಕೊಂಡಿದ್ದೇವೆ. ಹಾಲೆಲೂಯಾ. ಓಕೆ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಆತನು ನಮ್ಮನ್ನು ಪ್ರೀತಿಸ್ತಾನೆ, ಆತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಇದು ಯಾರು, ಸರ್ವಶಕ್ತನಾದ ದೇವರು, ಭೂಪರಲೋಕಗಳ ಸೃಷ್ಟಿಕರ್ತನು ನಮ್ಮನ್ನು ಪ್ರೀತಿಸ್ತಾನೆ, ಆರಿಸಿಕೊಂಡಿದ್ದಾನೆ, ಸ್ವೀಕರಿಸಿದ್ದಾನೆ, ಆಶೀರ್ವದಿಸುವನಾಗಿದ್ದಾನೆ. ಸೊ ಆತನು ನಮ್ಮನ್ನು ಆರಿಸಿಕೊಂಡಿರುವ ನಿಮಿತ್ತ ನಮ್ಮ ಜೀವಿತದಲ್ಲಿ ಒಂದು ಒಂದು ಭದ್ರತೆ. ಇನ್ಫ್ಯಾಕ್ಟ್ ನಾವು ಆರಿಸಿಕೊಂಡಿದ್ದೇವೋ ಇಲ್ವೋ ಅದು ವಿಚಾರ ಮಾಡಬೇಕಾದಂಥ ಮಾತು. ಆದರೆ ಒಂದು, ಆತನು ನಮ್ಮನ್ನು ಆರಿಸಿಕೊಂಡಿರುವುದರಿಂದ ನಾವು ಸುರಕ್ಷಿತವಾಗಿದ್ದೇವೆ. ಓಕೆ, ಹಲ್ಲೆಲೂಯಾ, ಸುರಕ್ಷಿತವಾಗಿದ್ದೇವೆ. ಈ ಒಂದು ಆಯ್ಕೆಯ ನಿಮಿತ್ತ ನಮ್ಮ ಜೀವಿತ ನಾವು ಹೇಗೆ ಜೀವಿಸಬೇಕಪ್ಪ ಅಂತ ಒಂದು ವೇಳೆ ನಾವು ಪ್ರಶ್ನೆ ಹಾಕಿಕೊಂಡ್ರೆ, ಈಗ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಆ ಗ್ಯಾಂಗ್ ಸೇರಲು ತನ್ನ ವರ್ತನೆಗಳನ್ನು ಬದಲಾಯಿಸಿ ಅದರಂತೆ ಆಗಲು ಹೇಗೆ ಪ್ರಯತ್ನಿಸ್ತಾನೋ, ಹಾಗೆ ನಾವು ದೇವರು ಬಯಸುವಂಥ ಆತನಿಗೆ ಶರಣಾಗಿ, ಆತನಿಗೆ ಸಮರ್ಪಿಸಿಕೊಂಡು, ಆತನಿಗೆ ಅಧೀನರಾದಂಥ ಜೀವಿತ ನಾವು ಜೀವಿಸುವಂಥವರಾಗಿರಬೇಕು. ಬೈಬಲ್ನಲ್ಲಿ ಎಫೆಸ್ಯ ಪತ್ರಿಕೆ ಪೌಲನು ಆ ಸಭೆಯವರಿಗೆ ಈ ವಿಷಯ ತಿಳಿಸ್ತಾನೆ. ಮೊದಲನೇ ಅಧ್ಯಾಯ ಹೊಸ ಒಡಂಬಡಿಕೆಯಲ್ಲಿ ಬೈಬಲ್ನ ಎಫೆಸ್ಯ ಪತ್ರಿಕೆಯ ಮೊದಲನೇ ಅಧ್ಯಾಯದಲ್ಲಿ 3ನೇ ವಚನದಿಂದ ಈ ಒಂದು ಸತ್ಯವನ್ನು ನಾವು ಗಮನಿಸ್ತೇವೆ. ಪೌಲನು ಆ ಸಭೆಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಏನಂತ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು
ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲಲೂಯ. ಜಗದುತ್ಪತ್ತಿಗಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಏಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಏಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಹಾಗಾದ್ರೆ ಈ ವಾಕ್ಯ ನಮಗೆ ಏನು ತಿಳಿಸ್ತಾ ಇದೆ? ಕೆಲವರು ಇದು ಏನೇನೋ ಉದ್ದುದ್ದಕ್ಕೆ ಏನೇನೋ ಹೇಳ್ತಲಪ್ಪ ಅಂತ ಪೂರ್ತಿ ಕತೆ ಅಂದರೆ ನೆನ್ಪಿಟ್ಕೊಳ್ಬೋದು. ಇದು ಕತೆ ಅಲ್ಲ, ಇದು ಕತೆಯ ಒಂದು ತತ್ವ ಆಧಾರಿತವಾದಂತಹ ಮಾತುಗಳನ್ನು ಪೌಲನು ಎಫೆಸದ ಸಭೆಗೆ ತಿಳಿಸ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಸ್ವಲ್ಪ ವಿವರವಾಗಿ ವಾಕ್ಯಗಳನ್ನು ಗಮನಿಸೋದಕ್ಕೋಸ್ಕರ ಹೋಗೋಣ. ಓಕೆ, ಏನು ಪೌಲನು ಸಭೆಗೆ ಏನು ಹೇಳ್ತಾ ಇದ್ದಾನೆ? ಬಹಳ ಸ್ಪಷ್ಟವಾಗಿ ಮೊದಲನೆಯದು ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ, ಪರಿಶುದ್ಧರು ಮತ್ತು ನಿರ್ದೋಷಿಗಳು ಆಗಿರಬೇಕೆಂದು ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ. ಈಗಾಗಲೇ ಹೇಳಿದ್ದೇನೆ, ನಾವು ಆತನನ್ನು ಆರಿಸಿಕೊಂಡಿದ್ದೇವೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ಪಷ್ಟವಾಗಿ ಆತನು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು. ವಚನ ನೋಡ್ರಿ, ನಾಲ್ಕನೇ ವಚನ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಏನಂತೆ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಯಾವಾಗ ಆರಿಸಿಕೊಂಡಂತೆ? ಜಗದುತ್ಪತ್ತಿಗಿಂತ ಮುಂಚೆ, ನಾವು ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ಅಲ್ಲ. ನಮ್ಮ ತಂದೆ ತಾಯಿಗಳು ನಾವು ಈ ಮಕ್ಕಳಾಗಬೇಕಂತ ವಿಚಾರ ಮಾಡೋದಕ್ಕಿಂತ ಮೊದಲೇ, ಓಕೆ, ಇಡೀ ಲೋಕವನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ, ಜಗತ್ತನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ದೇವರು ನಿನ್ನ ಕುರಿತು ನನ್ನ ಕುರಿತು ಯೋಚನೆ ಮಾಡಿ, ನಮ್ಮ ಕುರಿತು ಯೋಚನೆ ಮಾಡಿ, ದಯಮಾಡಿ ನೆನ್ಪಿಟ್ಕೊಳ್ರಿ, ನಮ್ಮ ಕುರಿತು ಯೋಚನೆ ಮಾಡಿ ನಮ್ಮನ್ನು ಆರಿಸಿಕೊಂಡನು. ಶಬ್ದ ಇದೆಯಾ? ಆರಿಸಿಕೊಂಡನು. ಬಹಳ ವಿಶೇಷವಾದ ಶಬ್ದ. ಆತ ನಮ್ಮನ್ನು ಆರಿಸಿಕೊಂಡನು. ಏಳನೇ ವಚನ ನೋಡ್ರಿ, ಇನ್ಫ್ಯಾಕ್ಟ್ ನಾವು ಮುಂದೆ ದಾಟಿ ಹೋಗ್ತಾ ಇದ್ದೇವೆ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ನಾವು ಕೆಲವರು ಯೋಚಿಸ್ಬೋದು, ನಮ್ಮನ್ನು ಯಾಕಪ್ಪ ದೇವರು ಆರಿಸಿಕೊಂಡನು, ಪರಿಶುದ್ಧರು ದೋಷವಿಲ್ಲದವರು ಆಗಬೇಕಂತ. ಒಂದು ವೇಳೆ ನಮ್ಮ ಕುರಿತು ನಾವು ಯೋಚಿಸುವುದಾಗಿದ್ದರೆ, ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮಲ್ಲಿ ನಿರ್ದೋಷಿಗಳಂತ ನಾವು ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದಿಲ್ಲ ಒಂದು ರೀತಿಯಲ್ಲಿ ಈ ಒಂದು ಲೋಕದ ಕಳಂಕ, ಹೊಲಸು, ಕೆಟ್ಟ ವಿಚಾರ, ಕೆಟ್ಟ ಮಾತು, ಕೆಟ್ಟ ನಡತೆ ಒಂದಿಲ್ಲ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಜೀವಿತದ ಮೇಲೆ ಪ್ರಭಾವ ಬೀರುತ್ತದೆ. ಆದರೂ ನಮ್ಮನ್ನು ಯಾಕೆ ಆರಿಸಿಕೊಂಡನು? ಏಳನೇ ವಚನ ಹೇಳ್ತದ್ದು, ಇದು ನಮಗೋಸ್ಕರ ತನ್ನ ರಕ್ತ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಏನು ಗೊತ್ತಾ ಇದು ಯಾಕೆ ಅಂತಂದ್ರೆ, ದೇವರ ಕೃಪಾತಿಶಯ. ದೇವರು ನಮ್ಮೊಬ್ಬೊಬ್ಬರ ಮೇಲೆ ಕೃಪೆಯನ್ನಿಟ್ಟಿದ್ದಾನೆ ಎಂಬುದನ್ನು ತೋರಿಸುವುದಕ್ಕಾಗಿ, ನಮ್ಮೊಬ್ಬೊಬ್ಬರ ಮೇಲೆ ಕೃಪೆಯನ್ನಿಟ್ಟಿದ್ದಾನೆ ಎಂಬುದನ್ನು ತೋರಿಸುವುದಕ್ಕಾಗಿ ಆತನು ಏನು ಮಾಡಿದ್ದಾನೆ? ವಾಕ್ಯ ಹೇಳುವ ಪ್ರಕಾರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ಏನಾಯಿತು? ನಾವು ಶಿಲುಬೆಯನ್ನು ದೃಷ್ಟಿಸುವಾಗ, ಯೇಸು ಕ್ರಿಸ್ತನ ಶಿಲುಬೆಯನ್ನು ನಾವು ದೃಷ್ಟಿಸುವಾಗ, ನಮ್ಮ ಪಾಪ, ನಮ್ಮ ಅಪರಾಧಗಳು ಆತನ ಮೇಲೆ ವರ್ಗಾಯಿಸಲ್ಪಟ್ಟವು. ಆತನ ನೀತಿ, ಆತನ ಪರಿಶುದ್ಧತೆ ನಮ್ಮ ಮೇಲೆ ವರ್ಗಾಯಿಸಲ್ಪಡ್ತು. ನಾವು ಆತನಿಗೆ ಶರಣಾಗುವಾಗ, ಆತನಿಗೆ ನಾವು ಒಪ್ಪಿಸಿಕೊಡುವಾಗ, ಆತನ ನೀತಿ ನಮಗೆ ವರ್ಗಾಯಿಸಲ್ಪಡ್ತು. ನಮ್ಮ ಪಾಪ ಅಪರಾಧಗಳಿಗಾಗಿ ಆತನು ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟನು. ಏನಿದು? ದೇವರ ಕೃಪಾತಿಶಯವೇ. ದೇವರ ಕೃಪಾತಿಶಯ, ಕೃಪೆಯ ಅತಿಶಯ. ಕೃಪೆ ಅಂದರೆ ಏನು? ಗ್ರೇಸ್, ಗ್ರೇಸ್ ಮಾರ್ಕ್ಸ್ ಕೇಳಿದ್ದೀವಲ್ಲ, ಓಕೆ, ಅರ್ಹತೆ ಇಲ್ಲದಿದ್ದರೂ ಹೊಂದುವಂಥ ಸೌಭಾಗ್ಯ, ಓಕೆ, ಯೋಗ್ಯತೆ ಇಲ್ಲದಿದ್ದರೂ ಕೂಡ ನಾವು ಹೊಂದುವಂಥ ಆಶೀರ್ವಾದ. ಸೊ ಆ ಆಶೀರ್ವಾದ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ, ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಪ್ರಾಣ ಕೊಡುವುದರ ಮೂಲಕ ನಿನಗಾಗಿ ನನಗಾಗಿ ಆತನು ತೋರಿಸಿದ್ದಾನೆ. ಹಲ್ಲೆಲೂಯಾ. ಪ್ರೀತಿ 8ನೇ ವಚನ ನೋಡ್ರಿ,
ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಸೊ ದೇವರು ನಿನ್ನ ನನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರು ನಿನ್ನ ನನ್ನನ್ನು ಚೋಸನ್, ಇಂಗ್ಲಿಷ್ ಶಬ್ದ ನೋಡ್ರಿ, ಇಸ್ ಚೋಸನ್, ಓಕೆ, ಬಿಫೋರ್ ದ ಫೌಂಡೇಶನ್ ಆಫ್ ದಿ ಅರ್ತ್. ಸೊ ಆರಿಸಿಕೊಂಡಿದ್ದಾನೆ. ಅನೇಕ ಸಾರಿ ಆರಿಸಿಕೊಂಡು ಯಾಕೆ ಆರಿಸಿಕೊಂಡಿದ್ದಾನೆ ಅಂತ ನಾವು ಆ ಪ್ರಶ್ನೆಯನ್ನು ಕೇಳುವುದಾಗಿದ್ದಲ್ಲಿ ನಾವು ಕೆಲವೊಂದು ಸಾರಿ ಆತನಿಂದ ಆಶೀರ್ವಾದ ಹೊಂದುತ್ತೇವೆ, ಕೆಲವೊಂದು ಸಾರಿ ಎಲ್ಲ ಅನೇಕ ಸಾರಿ ಆಶೀರ್ವಾದ ಹೊಂದುತ್ತೇವೆ, ಬಹುತೇಕ ಸಾರಿ ನಾವು ಆಶೀರ್ವಾದ ಹೊಂದುತ್ತೇವೆ. ನಮ್ಮಲ್ಲಿ ನಾವು ಚಿಂತೆಯಿಂದ ಬಂದಾಗ ಆ ಚಿಂತೆ ನೀಗಿಸಲ್ಪಡುವುದಕ್ಕೆ ಆತನ ಕಾರ್ಯ ಮಾಡ್ತಾನೆ. ರೋಗಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಬಿಡುಗಡೆ ಹೊಂದುತ್ತೇವೆ. ನಾವು ಕೊರತೆಯಿಂದ ಬಂದಾಗ ಅದ್ಭುತ ಮಾಡಿ ಆತ ನಮ್ಮ ಕೊರತೆಗಳನ್ನ ನೀಗಿಸುವಂಥವನಾಗಿದ್ದಾನೆ. ಹೌದ್ರ? ಎಷ್ಟು ಜನರ ಕೊರತೆಯನ್ನು ಆತ ನೀಗಿಸಿದ್ದಾನೆ? ಹಲ್ಲೆಲೂಯಾ. ಓಕೆ, ಎಷ್ಟು ಜನರನ್ನ ಆತನ ಗುಣಪಡಿಸಿದ್ದಾನೆ? ನಾವೆಲ್ಲ ಅನೇಕ ವಿಧದಲ್ಲಿ ಆತನ ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಕಾರ್ಯಗಳನ್ನ ನೆನಪು ಮಾಡ್ಕೊಳ್ಬಹುದು. ಸೊ ಯಾಕೆ ಮಾಡಿದ್ನೋ, ಯಾಕೆ ಆತನ ನಮ್ಮನ್ನು ಆರಿಸಿಕೊಂಡನೋ ಅಂತ ಒಂದೊಳ್ಳೆ ಪ್ರಶ್ನೆ ಕೇಳಿದ್ರೆ ನಮ್ಮಲ್ಲಿ ವಿಚಾರ ಇದು ಬರ್ಬೋದು. ಏನಂದ್ರೆ, ನನ್ನನ್ನು ಗುಣಪಡಿಸೋದಕ್ಕಾಗಿ ಆರಿಸಿಕೊಂಡನೋ, ನನ್ನನ್ನು ಆಶೀರ್ವದಿಸೋದಕ್ಕಾಗಿ ಆರಿಸಿಕೊಂಡನೋ? ಎಫೆಸ್ಎ 1:4 ಹೇಳ್ತದೆ ಯಾಕೆ ಆರಿಸಿಕೊಂಡನಂತಂದ್ರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗತ್ ಉತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಿನ್ನನ್ನು ನನ್ನನ್ನು ಆತನು ಆರಿಸಿಕೊಂಡಿರುವಂಥ ಉದ್ದೇಶ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕು. ಪರಿಶುದ್ಧರು ನಿರ್ದೋಷಿಗಳಾಗಿರಬೇಕು. ಯಾಕೆ? ಆದರೆ ನಮ್ಮ ಯೋಚನೆ ಅಂದರೆ, ದೇವರನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಅಂತ ಒಂದು ವೇಳೆ ಕೆಲವರಿಗೆ ಯೋಚನೆ ಮಾಡಿದ ಈ ಪ್ರಶ್ನೆ ಕೇಳಿದರೆ, ನನ್ನನ್ನು ದೇವರು ಆರಿಸಿಕೊಂಡದ್ದು ನನ್ನನ್ನು ಗುಣಪಡಿಸುವುದಕ್ಕಾಗಿ, ನನ್ನನ್ನು ಆಶೀರ್ವದಿಸುವುದಕ್ಕಾಗಿ, ನನ್ನನ್ನು ಉನ್ನತಕ್ಕೆ ಒಂದು ಉನ್ನತ ಸ್ಥಾನ ಕೊಡುವುದಕ್ಕಾಗಿ, ನನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ, ಅಷ್ಟೇ ಅದಕ್ಕಷ್ಟೇ ಅಂತ ಕೆಲವರು ಯೋಚಿಸ್ತಾ ಅದಕ್ಕಾಗಿ ಜೀವಿಸ್ತಾರೆ. ಅದ್ಭುತ ಮಾಡಪ್ಪ, ಎಸ್ ಅದ್ಭುತ ಮಾಡ್ತಾನೆ, ಆದರೆ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಕೃಪೆಯ ಅತಿಶಯವನ್ನು ನಿನ್ನ ಮೇಲೆ ತೋರಿಸಿ ಆತನು ಅದ್ಭುತ ಮಾಡಿ ಉದ್ಧರಿಸ್ತಾನೆ. ಆದರೆ ನಿನ್ನನ್ನು ಆರಿಸಿಕೊಂಡದ್ದು ಯಾವ ಉದ್ದೇಶಕ್ಕಾಗಿ? ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕೆಂದು. ಓ, ನನಗೆ ಈ ಅದ್ಭುತ ಮಾಡಿದ್ನು ಅಂತ ಖುಷಿ ಪಡುವಾಗ, ದೇವರೇ ಎಲ್ಲರನ್ನೂ ಬಿಟ್ಟು ನನ್ನನ್ನು ಯಾಕೆ ನೀನು ಆಯ್ಕೆ ಮಾಡಿ ಆಶೀರ್ವದಿಸಿದಿ? ಯಾಕೆ ಗೊತ್ತಾ? ಪರಿಶುದ್ಧರು ನಿರ್ದೋಷಿಗಳಾಗುವುದಕ್ಕಾಗಿ. ಕೆಲವ್ರು ಏನು ತಿಳಿತಾರೆ ಅಂತಂದ್ರೆ, ದೇವರ ಸಾನ್ನಿಧ್ಯಕ್ಕೆ ಬರುವಾಗ, ದೇವರ ಸಾನ್ನಿಧ್ಯ ಅಂದರೆ ಅದೊಂದು ಏನಂತಾರೆ, ಸೂಪರ್ ಮಾರ್ಕೆಟ್. ಭಾನುವಾರ ದಿವಸ ಬಂದು ಸೂಪರ್ ಮಾರ್ಕೆಟ್ನಲ್ಲಿ ನನಗೇನು ಬೇಕು ತಗೊಳ್ಳೋದು. ಈ ಸೂಪರ್ ಮಾರ್ಕೆಟ್ನಲ್ಲಿ ಏನಂತಂದ್ರೆ, ಕೌಂಟರೇ ಇಲ್ಲ, ಕ್ಯಾಶ್ ಕೌಂಟರ್ ಇಲ್ಲ. ಫ್ರೀಯಾಗಿ ಬಿಂದಾಸ್ ಬರೋದು, ಫ್ರೀಯಾಗಿ ಬಿಂದಾಸ್ ಕೇಳೋದು, ಫ್ರೀಯಾಗಿ ಬಿಂದಾಸ್ ತಗೊಳ್ಳೋದು, ಫ್ರೀಯಾಗಿ ಹೋಗೋದು, ಮತ್ತೆ ಮುಂದಿನ ವಾರ ಸಂತೆಗೆ ಬರೋದು. ದಯಮಾಡಿ ಹಾಗೆ ಯೋಚಿಸೋದು ಬೇಡ. ಯಾಕೆ ಆತನು ತನ್ನ ಕೃಪೆಯ ಅತಿಶಯವನ್ನ ನಿನ್ನ ಮೇಲೆ ನನ್ನ ಮೇಲೆ ಸುರಿಸಿದ್ದಾನೆ ಗೊತ್ತಾ? ಶುದ್ಧರು, ನಿರ್ದೋಷಿಗಳು, ನಾವು ವಾಕ್ಯ ಶಬ್ದ ನೋಡ್ರಿ, ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಯಾಕೆ ಇದನ್ನು ಆತನ ಅಪೇಕ್ಷಿಸ್ತಾನೆ? ಯಾಕಂದರೆ ನಾವು ನಂಬಿರುವ, ನಾವು ಹಿಂಬಾಲಿಸುತ್ತಾ ಇರುವಂಥ ಯೇಸು ಸ್ವಾಮಿ ಸ್ವತಃ ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಪರಿಶುದ್ಧನಾಗಿದ್ದಾನೆ, ತಾನು ಪರಿಶುದ್ಧನಾಗಿರುವುದರಿಂದ ಆತನನ್ನು ಹಿಂಬಾಲಿಸುವ ನಾವು, ನಮ್ಮಿಂದ ಆತನ ಅಪೇಕ್ಷಿಸ್ತಾನೆ ನಾವು ಸಹ ಪರಿಶುದ್ಧರಾಗಿರಬೇಕು. ನಾನು ತಿರುಗಿ ಹೇಳ್ತೇನೆ, ನಮ್ಮ ಸ್ವಸಾಮರ್ಥ್ಯದಿಂದ, ಸ್ವಶಕ್ತಿಯಿಂದ ನಮ್ಮ ಕುರಿತು ನಾವು ನೋಡುವುದಾಗಿದ್ದಲ್ಲಿ, ನಮ್ಮಲ್ಲಿ ಪಾಪಗಳುಂಟು, ನಮ್ಮಲ್ಲಿ ಅಪರಾಧಗಳುಂಟು, ನಮ್ಮ ಯೋಚನೆಗಳು ಕೆಟ್ಟದ್ದಾಗಿದೆ, ನಮ್ಮ ದೃಷ್ಟಿ ಕೆಟ್ಟದ್ದಾಗಿದೆ, ಅನೇಕ ಸಾರಿ ದಿನನಿತ್ಯ ನಾವು ನೋಡುವುದಾಗಿದೆ ನಮ್ಮ ಮಾತುಗಳು ಕೆಟ್ಟದ್ದಾಗಿದೆ,
ನಾವು ಸ್ವಸಾಮರ್ಥ್ಯದಿಂದ ಪರಿಶುದ್ಧರು ದೋಷವಿಲ್ಲದವರು ಆಗಿರುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ನಮ್ಮನ್ನು ತನ್ನ ಮಗನಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಂತಹ ಈ ಕಾರ್ಯ ಮಾಡಿರುವುದಕ್ಕೆ ಒಂದು ಆಧಾರ ಏನಂದರೆ, ನಮಗೋಸ್ಕರ ಶಿಲುಬೆಯ ಮೇಲೆ ಆತನು ಪ್ರಾಣ ಕೊಟ್ಟು ನಮಗೆ ಬೇಕಾಗಿರುವಂಥ ಆ ನೀತಿಯನ್ನು, ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ನೀತಿಯನ್ನು ಆತನು ವರ್ಗಾಯಿಸುವಂಥ ಎಕ್ಸ್ಚೇಂಜ್ ಆಫರ್. ಓಕೆ, ನಮ್ಮ ಅಶುದ್ಧತೆಯನ್ನು ಆತನು ತೆಗೆದುಕೊಂಡು ಅದರ ಶಿಕ್ಷೆಯನ್ನು ಆತನು ವಹಿಸಿ ತಾನು ಆ ಕ್ರೂರವಾದ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ತನ್ನ ಆ ಪರಿಶುದ್ಧತೆಯನ್ನು ನಮಗೆ ವರ್ಗಾಯಿಸುವಂಥ ಕಾರ್ಯ ಆ ಶಿಲುಬೆಯ ಮೇಲೆ ಆತನು ಮಾಡಿದನು. ಅದಕ್ಕಾಗಿ ನಾವು ನೀತಿವಂತರು, ನಿರ್ದೋಷಿಗಳು, ದೋಷವಿಲ್ಲದವರು ಆಗುವಂಥ ಸಾಧ್ಯತೆ ನಮಗಾಯಿತು. ಹಲಲೂಯ. ಸೊ ಇದು ದೇವರ ಪ್ರೀತಿ, ಇದು ದೇವರ ಕರುಣೆಯ ಕಾರ್ಯ, ಇದು ದೇವರ ಕೃಪೆಯ ಕಾರ್ಯ. ನಮ್ಮನ್ನು ಆತನ ಆರಿಸಿಕೊಂಡಿದ್ದಾನೆ. ಹಲಲೂಯ. ನಮ್ಮನ್ನು ಆತನ ಆರಿಸಿಕೊಂಡಿದ್ದಾನೆ. ಯಾಕೆ ತಿರುಗಿ 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 ಯಾಕೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ? ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಪ್ರಿಯರೇ, ಈ ಮಾತು ನಮ್ಮನ್ನು ಆತನ ಆರಿಸಿಕೊಂಡು ಈ ಈ ಒಂದು ಉದ್ದೇಶ ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನಂತಂದರೆ, ಕೆಲವರಿಗೆ ನನ್ನನ್ನು ಅವರು ಆರಿಸಿಕೊಳ್ಳಿಲ್ಲ, ಇವರು ಆರಿಸಿಕೊಳ್ಳಿಲ್ಲ, ನನಗೆ ಅವರು ಸ್ಮೈಲ್ ಮಾಡಲಿಲ್ಲ, ಇವರು ಸ್ಮೈಲ್ ಮಾಡಲಿಲ್ಲ, ಅವರು ನನಗೆ ಪ್ರೈಸ್ ಲಾರ್ಡ್ ಅನ್ನಲಿಲ್ಲ, ಹಲೋ ಅನ್ನಲಿಲ್ಲ, ನಮಸ್ಕಾರ ಅನ್ನಲಿಲ್ಲ, ಓ ಅವರು ನನ್ನ ಲೈಕ್ ಮಾಡಲಿಲ್ಲ, ಈ ನನ್ನ ಪೋಸ್ಟ್ ಲೈಕ್ ಮಾಡಲಿಲ್ಲ, ಇವೆಲ್ಲ ಅನೇಕರಿಗೆ ಭಾಳ ಜನ ಭಾಳ ತಲೆ ಕೆಡಿಸ್ಕೊಳ್ತಾರೆ ಈ ವಿಷಯದಾಗಿ. ಓಕೆ, ಆದರೆ ಈ ದಿವಸ ಒಂದು ಗುಡ್ ನ್ಯೂಸ್ ಏನು ಗೊತ್ತಾ, ದೇವರು ನಿಮ್ಮನ್ನು ಲೈಕ್ ಮಾಡಿದ್ದಾನೆ ಅಷ್ಟೇ ಅಲ್ಲ, ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಉದ್ದೇಶ ಒಂದೇ, ನೀನು ಪರಿಶುದ್ಧನು ದೋಷವಿಲ್ಲದವನು ಆಗಿರಬೇಕು. ಸೊ ಏನು ಇದಕ್ಕೆ ಪ್ರತಿಕ್ರಿಯಿಸ್ತೀವಿ, ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೀವಿ, ಯಾವ ರೀತಿಯಾಗಿ ನಾವು ಪ್ರತಿಕ್ರಿಯಿಸಬೇಕು, ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅಂತಂದರೆ, 2 ಕೊರಿಂಥ 7 1 ಹೇಳುತ್ತದೆ, ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಇಲ್ಲಿ ಒಂದು ಕೆಲವೊಂದು ಶಬ್ದ ವಿಶೇಷವಾಗಿ ಗಮನಿಸ್ರಿ. ಈ ವಾಗ್ದಾನಗಳು, ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥ ಈ ವಾಗ್ದಾನಗಳು ನಿನಗೂ ನನಗೂ ಇರುವಾಗ ನಾನು ಮಾಡಬೇಕಾದದ್ದು ಏನು, ನಾನು ಮಾಡಬೇಕಾದದ್ದು ಏನು? ನಾವು ಶರೀರ ಆತ್ಮಗಳ ಕಲ್ಮಶ, ನಮ್ಮ ಶರೀರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಆತ್ಮದಲ್ಲಿಯೂ ಕೂಡ ಅನೇಕ ಹೊಲಸಿದೆ. ಓಕೆ, ಹೊಲಸಿದೆ, ಅದನ್ನು ನಾವು ಏನು ಮಾಡಬೇಕಂತೆ, ತೊಲಗಿಸಿ. ನಾವು ಉದ್ದೇಶಪೂರ್ವಕವಾಗಿ ಈ ಹೊಲಸು ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ ಇರಬಾರ್ದು ಎಂದು ನಾನು ಅದನ್ನು ತೊಲಗಿಸಿ. ತೊಲಗಿಸಿ ಅಂದರೆ ಏನ್ರಿ, ಯಾರನ್ನಾದರೂ ಮನೆಗೆ ಅನವಶ್ಯಕವಾಗಿ ಬಂದವರನ್ನು ತೊಲಗಿಸಿ ಅಂತ ನಾವು ಭಾಳ ಸಭ್ಯ ಜನರು ಹಂಗೆಲ್ಲ ಮಾಡಲ್ಲ, ಬಟ್ ಪ್ರಯತ್ನ ಮಾಡಿ ನೋಡ್ರಿ. ಯಾರಾದರೂ ಹೇಳ್ತಾರೆ ಗೆಟ್ ಔಟ್ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಸ್ಕೂಲ್ನಲ್ಲಿ ಕ್ಲಾಸ್ ಟೀಚರ್ ಕೆಲವೊಂದು ಸಾರಿ ಅಂತರ್ತಾರೆ ಕಾಣಿಸ್ತದೆ, ಏನೋ ಭಾಳ ಕಿಡಿಗೇಡಿತನ ಮಾಡುವಾಗ ಹೇಳ್ತಾರ ಟೀಚರ್ಸ್ ಗೆಟ್ ಔಟ್ ಏನೋ. ನಾವು ಕೆಲವೊಂದು ಈ ಕಿಡಿಗೇಡಿ ಸ್ವಭಾವಗಳಿಗೆ ನಾವು ಹೇಳಬೇಕು ಪೂರ್ತಿ ದಿನ ಮುಂಜಾನೆ ಅದಕ್ಕೆ ಗೆಟ್ ಔಟ್ ಅಂತ. ಓಕೆ, ನಾವು ಹಾಗೆ ಮಾಡೋದ್ರ ಜೊತೆಗೆ ದೇವರ ಆತ್ಮನ ಸಹಾಯವೂ ನಮಗಿದೆ. ನಮ್ಮ ಬಲಹೀನತೆಯಲ್ಲಿ ಆತನ ಬಲ ಪೂರ್ಣ ಸಾಧಕವಾಗಿ ದೇವರು ಸಹಾಯ ಮಾಡ್ತಾನೆ. ಆದರೆ ಇದು ಅಪೋಸಿಟ್ ನಡೆಯಲ್ಲ. ಏನು, ನೀವು ಪ್ಲೀಸ್ ಕಮ್ಮಿನ್ ಅಂತ ಹೇಳೋದು ಪರಿಶುದ್ಧಾತ್ಮನ ಎಳ್ಕೊಂಡು ಹೋಗುವುದು ಹೊರಗೆ ಎಳ್ಕೊಂಡು ಹೋಗಕ್ಕೆ ಆಗುವುದಿಲ್ಲ. ಎರಡೂ ಕೂಡಿ ಕೆಲಸ ಮಾಡಬೇಕು, ಇಬ್ಬರೂ ಕೆಲಸ ಮಾಡಬೇಕು. ಏನಂತ, ನನ್ನ ನಿರ್ಧಾರ, ಈ ದಿನ ನಾನು ಶುದ್ಧವಾದ ಜೀವಿತ ಜೀವಿಸ್ತೇನೆ. ಸೊ ಹಾಗಾಗಿ ಮುಂಗೋಪಿತನ ಇದೆಯಾ, ಸಿಟ್ಟು ಇದೆಯಾ, ಮುಂಜಾನೆ ಎದ್ಕೊಳ್ಳೆ, ಸಿಟ್ಟಿನ ಸ್ವಭಾವ ಗೆಟ್ ಔಟ್. ಓಕೆ, ನಿರ್ಧಾರದಾಗಬೇಕು, ನನ್ನ ನಿರ್ಧಾರ ಆಗಬೇಕು. ಸೊ ನೀನು ಆ ನಿರ್ಧಾರ ಮಾಡಿದ್ರೆ ಪರಿಶುದ್ಧಾತ್ಮನು ಇನ್ನೂ ಶಕ್ತಿಶಾಲಿಯಾಗಿ ನಿನ್ನ ಮುಖಾಂತರ, ನಿನ್ನೊಂದಿಗೆ ನಿನ್ನ ಮುಖಾಂತರ ಆ ದುಸ್ವಭಾವಗಳನ್ನು ತೊಲಗಿಸುವಂಥ ಕಾರ್ಯ ಮಾಡ್ತಾನೆ. ಪ್ರಿಯರೇ, ಹಾಲೆಲೂಯ. ವಾಕ್ಯ ನೋಡ್ರಿ, ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಸಿದ್ಧಿಗೆ ತರುವುದು ಅಂತಂದ್ರೇನು, ಅದನ್ನು ಪ್ರಬುದ್ಧತೆಗೆ, ಅದನ್ನು ಬೆಳೆಸುವಂಥದ್ದು.
ಅಂದರೆ ಹೋದ ವಾರಕ್ಕಿಂತ ಈ ವಾರ ನಾನು ಇನ್ನೂ ಹೆಚ್ಚು ಪರಿಶುದ್ಧ ಜೀವಿತಕ್ಕೆ ನಾನು ಒಳಪಡಬೇಕು. ಹೋದ ವರ್ಷಕ್ಕಿಂತ ಈ ವರ್ಷ ನನ್ನ ಜೀವಿತ ಇನ್ನೂ ಸುಧಾರಿಸಬೇಕು, ಇನ್ನೂ ಉತ್ತಮವಾಗಬೇಕು. ಜಗತ್ತಿನಲ್ಲಿ ನಾವು ಜೀವಿಸುವಾಗ ಇದನ್ನು ಮರಿಬಾರ್ದು. ಜಗತ್ತಿನಲ್ಲಿ ಇದಾಗ್ತಾ ಇದೆಯಾ ಕೇಳಿ ನೋಡ್ರಿ. ಲೋಕ ಪ್ರತಿ ದಿನಕ್ಕೆ ಏನಾಗತ್ತೈತೆ ಅಂತ ಹೇಳ್ತಾರೆ, ಕೆಟ್ಟ ಹೋಗತ್ತೈತಿ ಅಂತ. ಭಯಂಕರ ಕೆಡಾತೈತ್ರಿ. ಏನ್ರಿ ನಾವು ಜೀವನದಾಗ ಕೇಳಿರಲಿಲ್ಲ ಅಂತ ವಿಷಯ ನಾವು ಕೇಳ್ತಾ ಇದ್ದೇವೆ ಅಂತ ಮಾತಾಡ್ತಾರೆ. ಅದು ನಮಗೆ ಅನುಮತಿ ಅಲ್ಲ, ಆದರೆ ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಪರಿಶುದ್ಧಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ತೊಲಗಿಸುವ ನಿರ್ಧಾರ ತೆಗೆದುಕೊಂಡ್ರೆ ಪರಿಶುದ್ಧಾತ್ಮನು ನಮ್ಮ ಜೊತೆಗೆ ನಿಂತು ಆ ದುಸ್ವಭಾವಗಳನ್ನು ನಮ್ಮಿಂದ ಹೊರಗೆ ಓಡಿಸಿ ನಾವು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಮುಂದೆ ಸಾಗುವುದಕ್ಕೆ ನಡೆಸ್ತಾನೆ. ಇದು ನಮ್ಮನ್ನು ಆರಿಸಿಕೊಂಡಿರುವುದರಿಂದ, ಇದು ಆತನು ನಮ್ಮನ್ನು ಆರಿಸಿಕೊಂಡಿರುವುದರಿಂದ, ನಾವು ಆತನಿಗೆ ಶರಣಾಗಿ ಜೀವಿಸ್ತಾ ಇರುವುದರಿಂದ ಈ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಾವು ದೋಷವಿಲ್ಲದ ಸ್ಥಿತಿಯಿಂದ ಇನ್ನೂ ಹೆಚ್ಚು ದೋಷವಿಲ್ಲದ ಸ್ಥಿತಿಗೆ ನಾವು ಪ್ರತಿದಿನ ಸಾಗಬೇಕು. ಆರಿಸಿಕೊಂಡಿರುವುದರಿಂದ ನಿನಗೂ ನನಗೂ ಇರುವಂಥ ಜವಾಬ್ದಾರಿ ಇದು. ಓಕೆ, ಚಾಯ್ಸ್ ಚೂಸ್ ಮಾಡಿದ ಮೇಲೆ, ಈಗ ನಾನಾಗಲೇ ಆರಂಭದಲ್ಲಿ ಹೇಳಿದೆ, ಒಬ್ಬರು ಮಿಲಿಟರಿ ಸೇರಿದರೆ ಅವರು ಏನಾಗ್ತಾರೆ, ಅವರ ಒಂದು ನಡತೆ ವರ್ತನೆ ಚೇಂಜ್ ಬದಲಾಗ್ತದೆ. ಈಗ ನಾನು ಮೊನ್ನೆ ಓದ್ತಾ ಇದ್ದೀವಿ, ಮಿಸ್ ವರ್ಲ್ಡ್ ಅನ್ನೋರು ಆಯ್ಕೆ ಆಗುವಾಗ ಅವರು ಅವರು ಏನಾಗ್ತದೆ, ಅವ್ರಿಗೆ ಆಯ್ಕೆ ಆದಮೇಲೆ, ಆಯ್ಕೆ ಮುಗಿಂತ ಮೊದಲು ಅನೇಕ ವಿಷಯಗಳನ್ನ ಟಿ ವಿಯಲ್ಲೆಲ್ಲ ತೋರಿಸ್ತಾರೆ. ಬಟ್ ಆಯ್ಕೆ ಆದಮೇಲೆ ಅವರು ಸುದ್ದಿನೇ ಇರುವುದಿಲ್ಲ, ನೆಕ್ಸ್ಟ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಹೋಗೋ ಸುದ್ದಿ ಇರ್ತದೆ. ಅದ್ರ ನಡುವೆ ಏನು ಮಾಡ್ತಿರ್ತಾವೆ ಇವು ಅಂತ ನಾನು ನೋಡ್ತಾ ಇದ್ದೆ. ನ್ಯೂಸ್ ಪೇಪರ್ ನೋಡಿದ್ರೆ ಅವ್ರಿಗೆಲ್ಲ ಜವಾಬ್ದಾರಿ ಇರ್ತದಂತೆ. ಏನು, ಅವರು ಎನ್ ಜಿ ಒಗಳಿಗೆ ಹೋಗಿ ಸಹಾಯ ಮಾಡಬೇಕು, ಕೆಲವೊಂದು ಇಶ್ಯೂಸ್ ಕರೆಂಟ್ ಇಶ್ಯೂಸ್ ಬಗ್ಗೆ ಅವನ್ನೆಲ್ಲ ಅವರು ಹೇಳಬೇಕು. ಸೊ ಇಡೀ ಜಗತ್ತನ್ನು ಸುತ್ತ ಇರಬೇಕು, ಅವರು ಪ್ರಯಾಣಿಸ್ತಾ ಇರಬೇಕು, ವಿವಾದಾಸ್ಪದ ವಿಷಯಗಳವ್ರಿಗೆ ಕೈ ಹಾಕಬಾರ್ದು. ಅವರಿಗೆ ನಿರ್ದಿಷ್ಟವಾದ ಆ ಮಿಸ್ ವರ್ಲ್ಡ್ ಆರ್ಗನೈಸೇಷನ್ ಅದಕ್ಕೆ ಸಂಬಂಧಪಟ್ಟಂಥ ನಿಯಮಗಳಿದೆ, ಅದರ ಪ್ರಕಾರನೇ ಅವ್ರು ಜೀವಿಸಬೇಕು. ಓಕೆ, ಅದನ್ನು ಬ್ರೀಚ್ ಮಾಡಿದ್ರೆ ಅಂದರೆ ಅದು ಕಾಂಟ್ರಾಕ್ಟ್ ಅದು ಏನಿದೆ ಅದನ್ನು ಒಂದು ವೇಳೆ ಅದಕ್ಕೆ ತಪ್ಪಾಗಿ ನಡ್ಕೊಂಡ್ರು ಅಂತಂದರೆ ಅವ್ರಿಗಿರುವಂಥ ಆ ಒಂದು ಲಾಭಗಳೇನಿದೆಯಲ್ಲ ಪ್ರಯಾಣದಷ್ಟೇ ಅಲ್ಲ, ಇನ್ನೂ ಅನೇಕ ಹಣಕಾಸಿನ ಏನಂತಾರೆ ಸೌಲಭ್ಯಗಳು. ಆ ಕಿರೀಟ ಒಂದೇ $33,000,000 $33 million ಅಂತೆ ಒಂದೊಂದು ಕಿರೀಟ. ಅಂಥದ್ದೆಲ್ಲ ಅವ್ರ ಸ್ವತ್ತಾಗ್ತದೆ, ಅದನ್ನೆಲ್ಲ ಕಿತ್ಕೊಳ್ಳುವಂಥ ಅಪಾಯ ಇದೆ. ಏನು, ಕಾಂಟ್ರಾಕ್ಟ್ ಮಿಸ್ ಮಾಡಿದರೆ, ಯಾವ ಒಂದು ಒಪ್ಪಂದಕ್ಕೆ ಅವ್ರು ಬಂದಿರ್ತಾರೆ ಅದನ್ನು ಬಿಟ್ಟು ಜೀವಿಸಿದರೆ ಅವರು ಅದನ್ನೆಲ್ಲ ಕಳ್ಕೊಳ್ತಾರೆ ಎಂಬುದಾಗಿ. ಕೇವಲ ಕೆಲವು ಜನರು ಜಡ್ಜ್ಗಳು ಕೂತ್ಕೊಂಡು ಆಯ್ಕೆ ಮಾಡಿರೋದ್ರಿಂದ ಅವ್ರ ನಡತೆ ಅವರ ಜೀವನ ಬರೀ ಒಂದು ವರ್ಷಕ್ಕೆ, ಮುಂದಿನ ವರ್ಷ ಅನ್ನೋದು ಮತ್ತೊಬ್ಬರು ಬಂದಿರ್ತಾರೆ, ಅನ್ಫಾರ್ಚುನೇಟ್. ಆದರೆ ಇಲ್ಲಿ ಏನು ಗೊತ್ತಾ, ಜಗದ ಉತ್ಪತ್ತಿಗಿಂತ ಮುಂಚೆ ನೀನು ನಾನು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ದೇವ್ರಿಗೆ ಗೊತ್ತಿತ್ತು ನಿನ್ನಂಥ ವ್ಯಕ್ತಿ ಇಂತಿಂಥ ಸಮಯ ಇಂತಿಂಥ ಕಾಲದಲ್ಲಿ ಹುಟ್ಟುತ್ತಾನೆ, ಅವರನ್ನು ನಾನು ಆರಿಸಿಕೊಳ್ತೇನೆ. ಯಾವ ಉದ್ದೇಶಕ್ಕಾಗಿ, ನನಗೋಸ್ಕರ ಅವರು ಪರಿಶುದ್ಧರು ದೋಷವಿಲ್ಲದವರಾಗಿ ಜೀವಿಸುವುದಕ್ಕಾಗಿ. ಹಾಲೆಲೂಯ. ಪ್ರಿಯರೇ, ಈ ಉದ್ದೇಶದ ಪ್ರಕಾರ ನಾವು ಜೀವಿಸ್ತಾ ಇದ್ದೇವೆ. ನಾವು ಯೋಚಿಸಬೇಕು, ದಿನದಿಂದ ದಿನಕ್ಕೆ ನಮ್ಮ ಜೀವಿತ ಶುದ್ಧತೆಯಿಂದ ಶುದ್ಧತೆಗೆ ಸಾಗ್ತಾ ಇದೆಯೋ? ನಾವು ಆತನ ಶರಣಾಗಿ, ಆತನಿಗೆ ಶರಣಾಗಿ ನಾವು ಜೀವಿಸುತ್ತಿರುವವರು ಈ ಕಾರ್ಯ ನಾವು ಮಾಡಬೇಕಾಗ್ತದೆ. ಎರಡನೆಯದಾಗಿ, ಈ ಶಬ್ದ ನಾವು ನೋಡಿದೆವು, ನಾವು ಈ ವಚನದಲ್ಲಿ ಅದು 4ನೇ ವಚನದಲ್ಲಿ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು. ಈ ವಾಕ್ಯ ವಿಶೇಷವಾಗಿ ಪ್ರೀತಿಯ ಕುರಿತು ಇಲ್ಲಿ ಪ್ರಸ್ತಾಪಿಸುತ್ತದೆ. ನಾವು ಒಂದು ಪರಿಶುದ್ಧರು ನಿರ್ದೋಷಿಗಳು ಆಗಿರಲು ಆರಿಸಲ್ಪಟ್ಟವರಷ್ಟೇ ಅಲ್ಲ, ಎರಡನೇದು ನಾವು ನೆನ್ಪಿಟ್ಕೊಳ್ಬೇಕೇನೆಂದರೆ ನಾವು ಪ್ರೀತಿಸಲ್ಪಟ್ಟವರು ಮತ್ತು ಆಶೀರ್ವದಿಸಲ್ಪಟ್ಟವರು. ಓಕೆ, ಇಲ್ಲಿ ನಾವು ನೆನ್ಪಿಟ್ಕೊಳ್ಳೋಣ. ಕೆಲವು ಕಾಲೇಜ್ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳು ಬಂತಂತಂದರೆ ಇದು ಪ್ರೀತಿ ಬಗ್ಗೆ ಭಾಳ ನೆನಪು ಬರ್ತದೆ, ಪ್ರೀತಿ ಬಗ್ಗೆ ಭಾಳ ವಿಚಾರ ಮಾಡ್ತಾರೆ. ನೀವು ಅನೌನ್ಸ್ಮೆಂಟು ಕೇಳಿದ್ರೆ ಕಾಣಿಸ್ತದೆ, ಚರ್ಚ್ ಕೂಡ ಇವಾಗ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರೀತಿ ಬಗ್ಗೆ.
ಆದರೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಮತ್ತು ಹತ್ತೊಂಬತ್ತನೇ ವಚನ ನಾವು ಓದುವಾಗ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಹತ್ತನೇ ವಚನ ಹೇಳ್ತದೆ ಏನಂತ, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿ ಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ. ನಾವು ಅನೇಕ ಸಾರಿ ಯೋಚಿಸ್ಬೋದು, ಈ ದಿವಸ ನಾನು ಪ್ರಾರ್ಥನೆಗೆ ಹೋಗುತ್ತೇನೆ, ಈ ದಿವಸ ನಾನು ಆರಾಧನೆಗೆ ಹೋಗ್ತೇನೆ, ಈ ದಿವಸ ನನಗೆ ದೇವರು ಬೇಕು ಅಂತ ನಾವು ಯೋಚಿಸುವುದರ ಮುಖಾಂತರ ದೇವರ ಪ್ರೀತಿ ನಮ್ಮ ಮೇಲೆ ತೋರಿಸಲ್ಪಡ್ತದೆ ಅಂತಲ್ಲ. ವಾಕ್ಯ ನಮಗೆ ತಿಳಿಸ್ತದೆ ಏನಂದರೆ, ಆತನು ಸರ್ವಶಕ್ತನಾದ ದೇವರು, ಆತನು ನಮ್ಮನ್ನು ಪ್ರೀತಿಸಿ ಆತನು ಪ್ರೀತಿಸಿದ್ದಾನೆ ಅಂತ ಹೇಳುವುದಕ್ಕೆ ಆ ಸತ್ಯಕ್ಕೆ ಇರುವಂಥ ಒಂದು ಆಧಾರ ಏನು? ಕೆಲವರು ಆಧಾರ ನಾನು ಪ್ರೀತಿಸ್ತೇನೆ ಅಂತ ಹೇಳಿ ಏನಪ್ಪ ಅಂದ್ರೆ ಬೆಟ್ಟ ಗುಡ್ಡ ಈ ರೊಮ್ಯಾಂಟಿಕ್ ಪ್ಲೇಸಸ್ನಲ್ಲಿ ಗಿಡದಾಗ ಕೆತ್ತಿದ್ನೋ ಅಲ್ಲಿ ಇಲ್ಲಿ ಬರೆದ್ನೋ ಅಂತ ನೋಡಿರ್ಬೋದು ನೀವು. ನಮ್ಗೆ ಆಶ್ಚರ್ಯ ಆಗ್ತದೆ ಕೆಲವೊಂದು ಸಾರಿ, ಯಾವುದು ಸಿಂಥೇರಿ ರಾಕ್ಸು ಅಲ್ಲಿ ಇಲ್ಲಿ ಹೋದ್ರೆ ಅದು ಬಂಡೆ ಮೇಲೆ ಹೋಗಿ ಐ ಲವ್ ಹಂಗೆ ಹಿಂಗೆ ಹೆಂಗೆ ಬರೀತಾರಪ್ಪ, ಇಷ್ಟು ಅಗಾಧವಾದ ಪ್ರೀತಿಯೇನೋ. ಅದು ಜಾರಿ ಬಿದ್ದರಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ, ಅಂಥ ಸ್ಥಳಕ್ಕೆ ಹೋಗಿ ಬರೆದು ಬಂದಿರ್ತಾರೆ. ದೇವರ ಪ್ರೀತಿ ಹೇಗೆ ಗೊತ್ತಾಯಿತು ಗೊತ್ತಾ? ತನ್ನ ಮಗನನ್ನು ನಿನಗಾಗಿ ನನಗಾಗಿ ಆ ಶಿಲುಬೆಯ ಮೇಲೆ ಪ್ರಾಣ ಕೊಡುವಷ್ಟು. ಓಕೆ, ನಮಗೋಸ್ಕರ ಒಂದು ವೇಳೆ ಎಸ್ ಎಮ್ ಎಸ್ ಕಳಿಸ್ಲಿಲ್ಲ, ಟೆಕ್ಸ್ಟ್ ಮೆಸೇಜ್ ಏನೋ ವಾಟ್ಸಪ್ ಮೆಸೇಜ್ ಕಳಿಸ್ಲಿಲ್ಲ, ಐ ಲವ್ ಯು ಆಗೀಗಲ್ಲ, ಆತನ ಪ್ರೀತಿ ಕ್ರಿಯೆಯೊಳಗೆ ತೋರಿ ಬಂತು. ಯೋಗ್ಯತೆ ಇಲ್ಲದಿರುವಂಥ ನಮ್ಮನ್ನು, ಅರ್ಹತೆ ಇಲ್ಲದಿರುವಂಥ ನಮ್ಮನ್ನು ಎಷ್ಟಾಗಿ ಆತನು ಪ್ರೀತಿಸಿದಂದರೆ ನಮಗೋಸ್ಕರ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಇದು ನಿಜವಾದ ಪ್ರೀತಿಯ ಗುಣ ಅಂತ ಹೇಳ್ತದೆ, ರೈಟ್? ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಹತ್ತನೇ ವಚನ ಹಾಗೆ ಹೇಳ್ತಾರುವಂತೆ ಹತ್ತೊಂಬತ್ತನೇ ವಚನ ಹೇಳ್ತದೆ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸ್ತೇವೆ. ಹಲ್ಲೆಲೂಯಾ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸ್ತೇವೆ. ಪ್ರಿಯರೇ, ಈ ಒಂದು ಪ್ರೀತಿ ನಮ್ಮ ಮೇಲೆ ದೇವರು ತೋರಿದ್ದಾನೆ ಎಂಬುದಾಗಿ ನಾವು ಹೇಳುವಾಗ, ಲೋಕದಲ್ಲಿ ಪ್ರೀತಿಗಾಗಿ ಜನ ಹಪಹಪಿಸ್ತಾ ಇದ್ದಾರೆ. ನನ್ನನ್ನು ಪ್ರೀತಿ ಮಾಡಬೇಕು, ನನ್ನ ನೋಡಿದ್ರೋ ಇಲ್ವೋ, ಸ್ಮೈಲ್ ಮಾಡಿದ್ರೋ ಇಲ್ವೋ. ತೆರಿ ಜಲಕ ಶರಫಿ ಶ್ರೀವಳ್ಳಿ ನೈನ ಮದಕ್ಕು ಬರ್ಫಿ ಕೇಳಿದ್ರ ವೈರಲ್ ಆಗಿಬಿಟ್ಟಿದೆ. ಏನಂದ್ರೆ ಬರೀ ನಿನ್ನ ಕಣ್ಣಮ್ಮ ನೋಡ್ರಿ ನೋಡ್ರಿ ತೋರ್ಸಕತ್ತಾರ. ಏನೋ ಮೊದಲು ನೆಟ್ಟಗ್ ನಡೀತಿದ್ರು, ಪ್ರೀತಿಗಾಗಿ ಆಡ್ರ್ ನಡೆಯಕ್ಕೂ ತಯಾರಾಗ್ಬಿಟ್ಟಿದ್ದಾರೆ. ಓಕೆ, ಆಡ್ರ್ ನಡೆಯಕ್ಕ ಓಕೆ, ಏಡಿ ಥರ ನಡೆಯಕತ್ಬಿಟ್ರು ಏನು ಪ್ರೀತಿಗಾಗಿ. ಓಕೆ, ಪ್ರೀತಿಗಾಗಿ ನಮ್ಮಿಂದ ದೇವ್ರು ಏನು ಬಯಸ್ತಾ ಇದ್ದಾನೆ ಗೊತ್ತಾ? ನಾನು ನಿನ್ನನ್ನು ಪ್ರೀತಿಸ್ತೇನೆ, ಅದಕ್ಕೆ ನೆಟ್ಟಗ್ ನಡಿ. ಪರಿಶುದ್ಧರು ದೋಷವಿಲ್ಲದವರು. ಓಕೆ, ಪರಿಶುದ್ಧರು ದೋಷವಿಲ್ಲದವರು. ಪ್ರಿಯರೇ, ನಮ್ಮ ನಡತೆ ಪ್ರತಿದಿನ ನಾವು ಹೇಗೆ ನಡೀತಾ ಇದ್ದೇವೆ? ಎಫೆಸ ಪತ್ರಿಕೆ ನಾಲ್ಕನೇ ಅಧ್ಯಾಯ 17-19 ವಚನ ನೋಡುವಾಗ, ದೇವರು ನಮ್ಮನ್ನು ಪ್ರೀತಿಸುತ್ತಾ ಇರುವುದರಿಂದ ನಾವು ಹೇಗೆ ನಡಿಬೇಕು, ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರ್ದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು
ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿ ಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಇದು ಜಗತ್ತು. ಪ್ರೀತಿ, ನಾವು ಪ್ರೀತಿಸುವಂತಹ ದೇವರನ್ನು ನಾವು ಆರಾಧಿಸುವುದಕ್ಕಾಗಿ ಬಂದಿರುವಂತೆ ನಾವು ಲೋಕದಲ್ಲಿ ನೋಡುವಾಗ ಒಂದು ವೇಳೆ ವಾಪಸ್ ಪ್ರೀತಿ ಮಾಡಬೇಕಂದ್ರೆ ಅವ್ರು ನನಗೇನು ಮಾಡಿದ್ದಾರೆ ಅದರ ಆಧಾರವಾಗಿ ನಾವು ಪ್ರೀತಿಸ್ತೇವೆ. ಲೋಕದ ವಿಧಾನ ಓಕೆ, ನನಗೆ ಅವರು ಏನು ಮಾಡಿದ್ದಾರೆ ಅದರ ಆಧಾರವಾಗಿ ನಾವು ಪ್ರೀತಿಸ್ತೇವೆ. ಆದರೆ ದೇವರು ನಮ್ಮ ಮೇಲೆ ಆತನ ಪ್ರೀತಿಯನ್ನು ತೋರಿಸಿರುವಂಥದ್ದು ನಾವು ಏನು ಮಾಡುತ್ತೇವೆ ಎಂಬುದಕ್ಕಾಗಿ ಅಲ್ಲ. ಆತನು ನಮ್ಮನ್ನು ನಿಜವಾಗಲೂ ನಾವು ಇರುವಂತೆ ನಮ್ಮನ್ನು ಪ್ರೀತಿಸ್ತಾ ಇರುವುದರಿಂದ ಆತ ನಮ್ಮನ್ನು ವಿಶೇಷವಾಗಿ ಆರಿಸಿಕೊಂಡಿದ್ದಾನೆ. ಪ್ರಿಯರೆ, ಇದು ಈ ಒಂದು ಪ್ರೀತಿಯ ನಿಮಿತ್ತ ನಮಗೆ ಆತನ ಒಂದು ಆ ಒಂದು ಪ್ರೀತಿಯನ್ನು ನಾವು ಎಷ್ಟಾಗಿ ಪ್ರೀತಿಸಿದ್ದನಂತಂದರೆ ತನ್ನ ಮಗನನ್ನೇ ಕೊಟ್ಟನು ಅಂತ ಹೇಳುವಾಗ ಅಷ್ಟೇ ಕೊಟ್ಟಿದ್ದಾನ. ಆ ಮಗನೊಂದಿಗೆ ಆ ಮಗನ ಮುಖಾಂತರ ದೊರಕುವಂಥದ್ದು ಎಲ್ಲವೂ ನಮಗೆ ದೊರಕುವಂಥದ್ದು ಆಗಿದೆ ಎಂಬುದನ್ನು ನಾವು ಮರೆಯಬಾರದು. ಹಾಲೆಲೂಯ. ಒಬ್ಬ ಅಗರ್ಭ ಶ್ರೀಮಂತ ವ್ಯಕ್ತಿ ಬಹಳ ಆಸ್ತಿ ಮಾಡಿದ್ದ, ಆದರೆ ಅವನ ಒಂದು ಮಗನು, ಚಿಕ್ಕ ಮಗನು ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋಗಿದ್ದ. ಅವನ ಒಂದು ಫೋಟೋ ಅವನು ತನ್ನ ಮನೆಯ ಮುಖ್ಯವಾದ ಸ್ಥಳದಲ್ಲಿ ಇಟ್ಟು ಪ್ರತಿದಿನ ಆ ಮಗನನ್ನು ನೋಡುವ, ನೆನಪು ಮಾಡಿಕೊಳ್ಳುವಂಥ ಕಾರ್ಯದಲ್ಲಿ ಬದುಕಿದ್ದ. ಆದರೆ ಒಂದು ದಿವಸ ಇವನಿಗೂ ವಯಸ್ಸಾದಂತೆ ಅವನು ಸತ್ತು ಹೋದ. ವಾರಸುದಾರರಿಲ್ಲ. ಹೆಂಡತಿ ಮೊದಲೇ ತೀರಿ ಹೋಗಿದ್ದಳು, ಈಗ ವಾರಸುದಾರರಿಲ್ಲ. ಸೊ ಆ ಸಮಯದಲ್ಲಿ ಅಲ್ಲಿ ಆ ಒಂದು ಅವನ ಆಸ್ತಿಯನ್ನೆಲ್ಲ ಹರಾಜು ಮಾಡುವಂಥ ಒಂದು ನಿರ್ಧಾರ ಸರ್ಕಾರ ಅವರು ತೆಗೆದುಕೊಳ್ಳೋದಕ್ಕಿದ್ದಾಗ ಹರಾಜಿನ ಸಮಯ ಬಂತು. ಹರಾಜು ಹಾಕುತ್ತಾ ಇರುವಂಥ ಸಮಯದಲ್ಲಿ ಅಲ್ಲಿ ಒಂದೊಂದಾಗಿ ವಸ್ತುಗಳನ್ನು ಅವರು ತೆಗೀತಾ ಇದ್ದಾರೆ. ತೆಗೀತಾ ಇರುವಾಗ ಅಲ್ಲಿ ಆ ಹರಾಜಿನ ಪಟ್ಟಿಯಲ್ಲಿ ಅವನು ಹೇಳಿದ್ದಂತೆ ಮೊದಲು ಅವರು ಆ ಮಗನ ಫೋಟೋ ಅದನ್ನು ಹರಾಜಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿದರು. ಸೊ ಆ ಫೋಟೋ ಹರಾಜು ಹಾಕೋದಕ್ಕೆ ಹೋದಾಗ ಅಲ್ಲಿ ಆ ಮಗನ ಅಲ್ಲಿ ಹರಾಜು ಅಲ್ಲಿ ಜನ ಬಂದಿರುವುದು ಆ ಆಸ್ತಿಗಾಗಿ, ಆ ಅವನ ಐಶ್ವರ್ಯಕ್ಕಾಗಿ ಅದನ್ನೆಲ್ಲ ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೂ ಈ ಫೋಟೋಗೆ ಏನು ಸಂಬಂಧ? ಯಾರು ಈ ಫೋಟೋ ತಗೊಳ್ತಾರೆ? ಸೊ ಎನಿವೇ ಪೇಪರ್ನಲ್ಲಿ ಅನೌನ್ಸ್ ಆಗಿತ್ತು, ಅದರ ಆಸಕ್ತಿ ಇದ್ದಂಥವರೆಲ್ಲ ಬಂದಿದ್ದರು. ಸೊ ಬಂದಾಗ ಅಲ್ಲಿ ಆ ಫೋಟೋ ಹರಾಜಿಗೆ ಮೊದಲು ಬಂತು. ಬಂದಾಗ ಯಾರೂ ಅದಕ್ಕೆ ಸವಾಲು ಹಾಕಲಿಲ್ಲ, ಆದರೆ ಒಬ್ಬ ಹೆಣ್ಣು ಮಗಳು ಕೈ ಎತ್ತಿದ್ಲು ಅದನ್ನು ಖರೀದಿಸೋದಕ್ಕಾಗಿ. ಅವಳು ತನ್ನ ಮೊತ್ತವನ್ನು ಹೇಳಿದ್ಲು, ಭಾಳ ಕಡಿಮೆ ಮೊತ್ತ. ಆಯಿತು ಅಂತ ಬೇರೆ ಯಾರೂ ಕೂಡ ಅದಕ್ಕೆ ವಾಪಸ್ ಏನು ಹಣವನ್ನು ಕೂಡ ಹೇಳಲಿಲ್ಲ. ಸೊ ಅವಳಿಗೆ ಒಂದು ಸವಾಲ್, ಎರಡು ಸವಾಲ್, ಮೂರು ಸವಾಲ್ ಅವಳಿಗೆ ಅದನ್ನು ಕೊಟ್ಟರು. ಸೊ ಅದನ್ನು ತಗೊಂಡು ಅವಳು ಹೋಗುವಂಥ ಸಮಯದಲ್ಲಿ ಆ ಫೋಟೋ ಹಿಂದೆ ಏನೋ ಪೇಪರ್ಸ್ ಇದ್ದಂತೆ ಕಾಣ್ತು. ಪೇಪರ್ಸ್ ಇದ್ದಂತೆ ಅದನ್ನು ತೆಗೆದು ನೋಡುವಾಗ ಏನಿದೆ ಅಂತಂದ್ರೆ ಅದರಲ್ಲಿ ಆ್ಯಕ್ಚುಲ್ ಆ ವ್ಯಕ್ತಿಯು ಬರೆದಿಟ್ಟಿರುವಂಥ ವಿಲ್ ಪೇಪರ್ ಇತ್ತು. ಆ ಶ್ರೀಮಂತ ವ್ಯಕ್ತಿಯು ಬರೆದಿಟ್ಟಂಥ ವಿಲ್ ಪೇಪರ್ ಇತ್ತು. ಆ ವಿಲ್ ಪೇಪರ್ನಲ್ಲಿ ಏನು ಬರೆದಿತ್ತಂತಂದರೆ, ಯಾರು ಈ ನನ್ನ ಮಗನ ಫೋಟೋ ಖರೀದಿಸ್ತಾರೆ ಅವರಿಗೆ ನನ್ನ ಆಸ್ತಿಯಲ್ಲ, ಪೂರ್ತಿ ಎಲ್ಲ ಆಸ್ತಿ. ಸೊ ಪೂರ್ತಿ ಆ ದಿನದ ಚಿತ್ರ ಬದಲಾಯಿತು. ಅವಾಗ ಅವರು ಅಲ್ಲಿ ಬಂದಂಥವ್ರು ಕೇಳಿದರು ಈ ಹೆಣ್ಮಗಳಿಗೆ, ಯಾಕಮ್ಮ ನೀನು ಈ ಫೋಟೋದ ಮೇಲೆ ಇಷ್ಟೊಂದು ಆಸಕ್ತಿಯಿಂದ ಇದನ್ನು ಖರೀದಿಸಿದೆ ಯಾಕೆ? ಈ ಹುಡುಗ ಚಿಕ್ಕವನಾಗಿದ್ದಾಗ ಇವ್ರ ಮನೇಲಿ ನಾನು ಕೆಲಸ ಮಾಡ್ತಿದ್ದೆ, ಕೆಲಸ ಮಾಡ್ತಾ ಇವ್ರ ಮಗನನ್ನು ನಾನು ಬೆಳೆಸಿದ್ದು, ಈ ಮಗನ ನೆನಪು ನನಗೆ ಅನೇಕ ಸಾರಿ ಬರ್ತಿತ್ತು. ಸೊ ಅದಕ್ಕೆ ನಾನು ಬಂದಿದ್ದೆ ಮತ್ತು ಅದನ್ನು ಅವನ ನೆನಪಿಗಾಗಿ ನಾನು ಈ ಫೋಟೋ ಖರೀದಿಸಿದೆ. ಯಾರು ಈ ಮಗನನ್ನು ಸ್ವೀಕರಿಸ್ತಾರೋ
ಆ ಮಗನಿಗೆ ಸೇರಿದ ಎಲ್ಲ ಆಸ್ತಿ ಅವರಿಗೆ ಅರ್ಥ ಆಗ್ತಾ ಇದೆಯಾ? ಇದು ದೇವರ ಸಿದ್ಧಾಂತವೂ ಕೂಡ. ಯಾರು ತನ್ನ ಒಬ್ಬನೇ ಮಗನನ್ನು, ಯೇಸು ಕ್ರಿಸ್ತನೆಂಬ ಆ ಒಬ್ಬನೇ ಮಗನನ್ನು ಯಾರು ಸ್ವೀಕರಿಸ್ತಾರೋ, ಯಾರು ಸ್ವೀಕರಿಸ್ತಾರೋ, ಯಾರು ಪ್ರೀತಿಸ್ತಾರೋ, ಯಾವಾತನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟನೋ, ಆ ಒಬ್ಬನೇ ಮಗನನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ, ಆ ಮಗನಿಗೆ ಸೇರಿದ್ದೆಲ್ಲವನ್ನು ಆತನು ಕೊಡುವಾತನ ಇದ್ದಾನೆ. ಹಲ್ಲೆಲೂಯಾ. ಆ ಮಗನಿಗೆ ಸೇರಿದ್ದೆಲ್ಲವನ್ನು ಆತನು ಕೊಡುವಾತನಾಗಿದ್ದಾನೆ. ಈ ದಿವಸ ಪ್ರಿಯರೇ, ನಾವು ಈ ಮಗನನ್ನು, ಯೇಸು ಕ್ರಿಸ್ತನನ್ನು ಪ್ರೀತಿಸಿ ಸ್ವೀಕರಿಸಿ ಆತನನ್ನು ಹಿಂಬಾಲಿಸುವುದಕ್ಕಾಗಿ, ಆತನಿಗೆ ಶರಣಾಗಿ ನಾವು ಜೀವಿಸ್ತಾ ಇದ್ದರೆ, ಪ್ರಿಯರೇ, ಪರಿಶುದ್ಧರು, ದೋಷವಿಲ್ಲದವರು ಆಗಿ ನಾವು ಜೀವಿಸುವಂಥದ್ದಷ್ಟೇ ಅಲ್ಲ, ಪ್ರೀತಿಸಲ್ಪಟ್ಟವರು, ಆಶೀರ್ವದಿಸಲ್ಪಟ್ಟವರು ಆಗಿ ನಾವು ಜೀವಿಸ್ತಾ ಇದ್ದೇವೆ. ನಾವು ನಮ್ಮ ಆಶೀರ್ವಾದ ಒಂದು ವೇಳೆ ಕೇವಲ ಈ ಕಾರು, ಬೈಕು, ಆಸ್ತಿ ಪಾಸ್ತಿ ಇವೆಲ್ಲದಕ್ಕಿಂತ ಮಿಗಿಲ್ಲ, ಈ ನಿತ್ಯವಾದ ಜೀವಿತ, ಪರಲೋಕದ ಬಾಧ್ಯತೆ, ಯಾರೂ ಕೂಡ ಕಸಿದುಕೊಳ್ಳಲಾರದಂಥ ಶಾಂತಿ, ಸಮಾಧಾನ, ಸಂತೃಪ್ತಿ ಆತನು ನಮಗೆ ಆ ಮಗನ ಮುಖಾಂತರ ಕೊಟ್ಟಿದ್ದಾನೆ. ಸಮಾಧಾನದ ಪ್ರಭು ಆತನ ಹೆಸರು. ಹಲ್ಲೆಲೂಯಾ. ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ಅಂತ ವಾಗ್ದಾನ ಮಾಡಿ ಶಾಂತಿಯನ್ನು ಕೊಟ್ಟಿರುವಂಥ ಆ ಯೇಸು ಸ್ವಾಮಿ ನಮ್ಮ ಯೇಸು ಸ್ವಾಮಿಯಾಗಿದ್ದಾರೆ. ಹಲ್ಲೆಲೂಯಾ. ಕೊನೆಯದಾಗಿ ನಾನು ಈ ದಿವಸ ತಮ್ಮ ಗಮನಕ್ಕೆ ತರಲು ಬಯಸುವಂಥದ್ದು ಮೂರನೆಯ ಆಶೀರ್ವಾದ. ನಾವು ಆತನಿಗೆ ಶರಣಾಗಿ, ಆತನಿಗೆ ಸಮರ್ಪಿಸಿಕೊಂಡು ನಾವು ಜೀವಿಸುವಾಗ ನಮ್ಮ ಜೀವಿತಕ್ಕಿರುವಂತಹ ಮೂರನೆಯ ಒಂದು ಆಶೀರ್ವಾದ ಏನಪ್ಪ ಅಂತಂದರೆ, ದೇವರ ಮಕ್ಕಳಾಗಿ ನಾವು ಅಂಗೀಕರಿಸಲ್ಪಡ್ತೇವೆ. ಯೋಹಾನ 1:12 ನಮಗೆ ಗೊತ್ತಿರುವಂಥ ಪರಿಚಿತವಾದ ವಾಕ್ಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ, ಈ ಶಬ್ದ ನೋಡ್ರಿ, ಯಾರ್ಯಾರು, ಇಂಗ್ಲಿಷ್ನಲ್ಲಿ ಟು ಆಲ್ ಹೂ ಬಿಲೀವ್ಡ್. ಓಕೆ, ಟು ಆಲ್ ಅಂದರೆ ಯಾರು, ಯಾರ್ಯಾರು ಅಂತಂದರೆ ಏನು ಹೇಳ್ರಿ, ಯಾರ್ಯಾರು ಅಂದರೆ ಯಾರಿರ್ಬೋದು, ಯಾರ್ಯಾರು ಅಂದರೆ ಎಲ್ಲರು, ಇದರ ಪಕ್ಷಪಾತವಿಲ್ಲ. ಓಕೆ, ನೀನು ಶ್ರೀಮಂತ, ನೀನು ಬಡವ, ನೀನು ವಿದ್ಯಾವಂತ, ಅವಿದ್ಯಾವಂತ, ನೀನು 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 ಆ ಜಾತಿ, ಆ ಕುಲ, ಆ ಧರ್ಮ, ಇಲ್ಲ, ಯಾರ್ಯಾರು ಓಕೆ, ಯಾರು ಬೇಕಾದರೂ, ಬೇಷರತ್ತಾಗಿ ದೇವ್ರು ಹೇಳ್ತಾ ಇದ್ದಾನೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂಗೀಕರಿಸಿದರು ಅಂದರೆ ಆತನನ್ನು ಸ್ವೀಕರಿಸುವವರು, ಆತನನ್ನು ಪ್ರೀತಿಸುವವರು, ಆತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಇನ್ನು ಮೇಲೆ ನಾನು ನಿನಗೆ ನಡೆದುಕೊಳ್ತೇನೆ, ನಿನಗೆ ನಾನು ಪ್ರೀತಿಸ್ತೇನೆ, ನಿನ್ನನ್ನು ನಾನು ಹಿಂಬಾಲಿಸ್ತೇನೆ ಅಂದರೆ, ವಾಕ್ಯ ನೋಡ್ರಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಇಲ್ಲಿ ನಂಬಿಕೆ ಅನ್ನುವಂಥ ಶಬ್ದ ಇದೊಂದು ಏನಂತಾರೆ, ವಿವಾಹದಲ್ಲಿ ನಡೆಯುವಂಥ ನಂಬಿಕೆಯ ಕಾರ್ಯದಂತೆ. ಆ ಸ್ತ್ರೀ, ಮದುವೆ ಆಗುವ ಹುಡುಗಿ, ಹುಡುಗನ ಕುರಿತು ನಾವು ಕೇಳುವಾಗ, ಈ ಪುರುಷನನ್ನು ನೀನು ಒಪ್ಪಿಕೊಳ್ಳುತ್ತೀಯೋ, ಈತನೊಬ್ಬನನ್ನೇ ಹೊಂದಿಕೊಂಡಿರುವುದಕ್ಕೆ ಸಮ್ಮತಿಸುತ್ತೀಯೋ ಅಂತ ಕೇಳುವಾಗ, ನಾವು ಅನೇಕ ಮದುವೆ ಮಾಡಿದ್ದೇವೆ ರೀ, ಯಾರೂ ಕೂಡ ಏನು ಗ್ಯಾರಂಟಿ ಸರ್ ಅಂತ ಕೇಳಿಲ್ಲ. ಓಕೆ, ಎಲ್ಲರೂ ಹೌದು ಒಪ್ಪುತ್ತೇನೆ ಅಂತ ಹೇಳ್ಬಿಡ್ತಾರೆ. ಓಕೆ, ಅವತ್ತಿನಿಂದ ಅವ್ರ ಅಡ್ರೆಸ್ ಚೇಂಜು, ಅವ್ರ ಮನಿ ಚೇಂಜು, ಅವ್ರ ಫುಲ್ ಚೇಂಜ್. ಯಾಕೆ? ಒಂದು ಮಾತು, ನಂಬಿಕೆಯ ಮಾತು, ಒಪ್ಪುತ್ತೇನೆ. ಓಕೆ, ಅದೇ ಶಬ್ದ ಇದೆ, ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅಂತಂದರೆ, ಇನ್ಮೇಲೆ ನಾವು ಆತನನ್ನೇ ಹಿಂಬಾಲಿಸ್ತೇನೆ ಅಂತ ಯಾವ ನಿರ್ಧಾರ ಆ ರೀತಿಯಾಗಿ ತೆಗೆದುಕೊಳ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ದಾನ ಅಲ್ಲ, ಕಾಣಿಕೆ ಅಲ್ಲ, ಹಕ್ಕು. ಓಕೆ, ಹಕ್ಕು. ಹಕ್ಕಿನಿಂದ ನೀನು ನಾನು ಹೇಳ್ಬೋದು ಏನಂತ, ನಾನು ದೇವರ ಮಗಳು, ನಾನು ದೇವರ ಮಗನು ಅಂತ ಹೇಳ್ಬೋದು. ಅಧಿಕಾರ ಕೊಟ್ಟನು, ರೈಟ್ ಟು ಬಿ ಕಾಲ್ಡ್ ದ ಚಿಲ್ಡ್ರನ್ ಆಫ್ ಗಾಡ್. ಇಂಗ್ಲಿಷ್ನಲ್ಲಿ ರೈಟ್, ರೈಟ್ ಟು ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್. ನಾನು ಹೌದೋ ಇಲ್ವೋ ಅಂತ ಇವಾಗ ಏನೇನೋ ನಡೀತದೆ. ಓಕೆ, ಯಾರ ಮಕ್ಕಳು ಯಾರಿಗೆ ಗೊತ್ತು, ಪೆಟರ್ನಿಟಿ ಟೆಸ್ಟ್ ಅಂತೆಲ್ಲ ಬಂದಿದ್ದು ಇವಾಗ.
ಕೇಳಿದ್ದೀರಾ? ಅದರ ಸೀರಿಯಲ್ಗಳು ಕೆಲವೊಂದು ನಡೀತಾ ಇದೆ, ಪೆಟರ್ನಿಟಿ ಟೆಸ್ಟ್ ಅಂತ. ವಿಚಿತ್ರ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿ ಏನು ಗೊತ್ತಾ, ನಾನು ಆತನನ್ನು ನಂಬಿ ಇದ್ದರೆ, ಆತನನ್ನು ಹಿಂಬಾಲಿಸ್ತಾ ಇದ್ದರೆ, ಅದೇ ನಮ್ಮ ಡಿ ಎನ್ ಎ ಟೆಸ್ಟ್. ಅದು ಅದೇ ನನ್ನ ಡಿ ಎನ್ ಎ ಟೆಸ್ಟ್. ಅದು ನಾನು ನಂಬಿದ್ದೇನೆ, ಆತನಿಗೆ ಹಿಂಬಾಲಿಸ್ತಾ ಇದ್ದೇನೆ, ಆದುದರಿಂದ ನಾನು ದೇವರ ಮಗನು ಮಗಳು ಆಗಿದ್ದೇನೆ. ಹಲ್ಲೆಲೂಯಾ. ಈ ಒಂದು ಕುಟುಂಬಕ್ಕೆ ಸೇರುವಂಥ ಮಗನು ಮಗಳು ಅಂತಂದರೆ ಯಾರಿಗೂ ಉಪಯೋಗಿಸ್ತೇವೆ ನಾವು? ಕುಟುಂಬಕ್ಕೆ, ರೈಟ್? ಕುಟುಂಬಕ್ಕೆ ಅಂತಂದರೆ ನಾವು ಕುಟುಂಬದಲ್ಲಿ ಇರುವುದರ ಆಶೀರ್ವಾದ ಇದೆ. ನಾವು ಜೈಪುರ್ ಅರಮನೆಯನ್ನು ನೋಡೋದಕ್ಕೆ ಹೋದಾಗ ಒಂದು ಭಾಗ ತೋರಿಸಿದ್ರು, ಅಲ್ಲಿ ಅವರ ಕುಟುಂಬ ಸದಸ್ಯರು ಅಷ್ಟೇ ಹೋಗ್ಬೋದು, ಅಲ್ಲಿ ಯಾರು ಹೋಗ್ಲಿಕ್ಕೆ ಬರಲ್ಲ, ರೈಟ್? ಅದು ಹವಾಮಹಲ್ ಅಂಡ್ ಆಲ್ ದೋಸ್ ಪ್ಲೇಸಸ್, ಅಲ್ಲಿ ಹೋಗಿದ್ದು, ಅಲ್ಲಿ ಆ ಏರಿಯಾ ನಾವು ಬರೀ ಕುಟುಂಬ ಸದಸ್ಯರು ಅಷ್ಟೇ. ಅಷ್ಟರಲ್ಲಿ ಒಬ್ಬ ಗೈಡ್, ಏನು ನನಗೆ ಆ ಫ್ಯಾಮಿಲಿಯವರು ಕೆಲವರು ಪರಿಚಯ ಇದ್ದಾರೆ, ಗೈಡ್ ಹಣ ಇಷ್ಟೇ, ಬಟ್ ನೀವು ಅವ್ರ ಫ್ಯಾಮಿಲಿ ಒಳಗೆ ನೀವೆಲ್ಲ ಹೋಗಿ ಬರ್ಬೇಕಂದ್ರೆ ಇಷ್ಟು ಹಣ ನನಗೆ ಕೊಟ್ಟರೆ ನಾನು ಒಳಗೆ ಕರ್ಕೊಂಡೋಗ್ತೇನೆ ಅಂದಾಗ, ಓಕೆ, ಒಳಗೆ ಕರ್ಕೊಂಡು ಹೋದರೂ ಒಂದು 5 ನಿಮಿಷ ನೋಡಿಕೊಂಡು ಮತ್ತೆ ವಾಪಸ್ ಹೊರಗೆ ಬರ್ಬೇಕು. ನಾವು ರಾಜಮಂತಂದವ್ರು ಅಂತ ಆಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಂಡ್ರಿ, ದೇವರು ನಮಗೆ ಎಂಥ ಸುಸೌಭಾಗ್ಯ ಕೊಟ್ಟಿದ್ದಾನೆ. ಆತನ ಮಗನನ್ನು ನಾವು ಒಪ್ಪಿಕೊಂಡು ನಂಬಿಕೆ ಇಟ್ಟು ಹಿಂಬಾಲಿಸುವುದರಿಂದ ಯಾರ ಮಕ್ಕಳು? ದೇವರ ಮಕ್ಕಳು. ನಾವು ದತ್ತು ಸ್ವೀಕರಿಸಲ್ಪಟ್ಟಂಥವರು ಆತನ ಕುಟುಂಬಕ್ಕೆ. ಆತನ ಕುಟುಂಬಕ್ಕೆ ದೇವರು ನಮ್ಮನ್ನು, ತನ್ನ ಕುಟುಂಬಕ್ಕೆ ಆತನು ನಮ್ಮನ್ನು ದತ್ತು ಸ್ವೀಕರಿಸ್ತಾನೆ. ಅಂದರೆ ವಿಶೇಷವಾಗಿ ಇದು ದತ್ತು ಸ್ವೀಕಾರ ಆಗುವಂಥದ್ದು ಅಂತಂದರೆ, ನಾವು ನಮ್ಮ ಮೈಸೂರು ರಾಜಮನೆತನದಲ್ಲಿ ಆದಂಥದ್ದನ್ನು ನೆನ್ಪಿಟ್ಕೊಳ್ಬೋದು ಅಲ್ವಾ? ಶ್ರೀಕಂಠ ದತ್ತ ಅವರು ಅಕಾಲಿಕ ಮರಣ ಹೊಂದಿದ್ರು. ಪ್ರಮೋದಾದೇವಿಯವರು ಅವರ ಕುಟುಂಬದ ಸಂಬಂಧಿಕರಲ್ಲಿ ಒಬ್ಬರನ್ನು ಅವರು ತಮ್ಮ ಕುಟುಂಬಕ್ಕೆ ದತ್ತು ಸ್ವೀಕರಿಸಿದರು. ಈಗ ಅವರನ್ನು ಏನಂತ ಕರೀತಾರೆ? ಮಹಾರಾಜ, ರೈಟ್? ರಾಜಮನೆತನ. ನಾವು ನ್ಯೂಯಾರ್ಕ್ ಬಾಸ್ಟನ್ ಏರಿಯಾದಲ್ಲಿ MBA ಮಾಡ್ತಾ ಇದ್ದಂಥ ಅವರ ಮಗ, ಅವನು ಅವರ ಸಂಬಂಧಿಕರು, ಬಟ್ ಅಲ್ಲಿ ವಿದ್ಯಾರ್ಥಿಯಾಗಿದ್ದಂಥವ್ರು, ಓದ್ತಾ ಇದ್ದರು, ಕೆಲಸ ಮಾಡ್ತಾ, ಬಟ್ ಅಲ್ಲಿ ಬಾಸ್ಟನ್ದಲ್ಲಿದ್ದಂಥ ವ್ಯಕ್ತಿ, ಅವರನ್ನು ಮೈಸೂರು ಸಂಸ್ಥಾನದ ನಾಯಕರಾಗಿ ದತ್ತು ಸ್ವೀಕರಿಸಿರುವುದರಿಂದ ಆ ಹುದ್ದೆಗೆ, ಆ ಸ್ಥಾನಕ್ಕೆ ಅವರನ್ನು ಕರೆ ತರುವುದಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಯಾಕೆ ಈ ರೀತಿಯಾಗಿ ದೇವರು ನಮ್ಮನ್ನು ದತ್ತು ಸ್ವೀಕರಿಸಿ ತನ್ನ ಕುಟುಂಬ ಸದಸ್ಯರನ್ನಾಗಿ ಮಾಡ್ತಾನೆ ಅಂತಂದರೆ, Ephesians 1 ನಾವು ನೋಡ್ತಾ ಇರುವಂಥ ಈ ವಾಕ್ಯ ಭಾಗ 5-6 ವಚನ ಹೇಳುತ್ತದೆ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು. ಕೃಪೆ ಅಂದರೆ ಏನು? ನಿನ್ನನ್ನು ನನ್ನನ್ನು ಆತನು ಷರತ್ತುಗಳನ್ನಿಟ್ಟು ಅಲ್ಲ, ಬೇಷರತ್ತಾಗಿ, ಅರ್ಹತೆ ಇಲ್ಲದಿದ್ದರೂ ಕೂಡ, ಯೋಗ್ಯತೆ ಇಲ್ಲದಿದ್ದರೂ ಕೂಡ ಆತನು ನಮ್ಮನ್ನು ಪ್ರೀತಿಸುವನಾಗಿದ್ದಾನೆಂಬುದನ್ನು, ಆ ಒಂದು ಆ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಓ ಪ್ರಿಯರೇ, ಗಮನಿಸಿರಿ, ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಅಂದರೆ ಅನೇಕ ಸಾರಿ ದತ್ತು ಸ್ವೀಕಾರ ಮಾಡುವಾಗ ಮನುಷ್ಯನ ಒಂದು ಸ್ವಭಾವ ಏನಂದರೆ, ಅಡಾಪ್ಷನ್ ಮಾಡುವಾಗ ಯೋಚನೆ ಮಾಡ್ತಾರೆ, ಮಗು ಹೆಂಗಿದೆ, ಎಲ್ಲಿಂದ ಬಂತು, ಹೆಂಗೆ ಬಂತು, ಚಂದಿದೆಯಾ, ಅದು ಇದು 108 ವಿಚಾರ ಮಾಡಿ ದತ್ತು ಸ್ವೀಕಾರ ಮಾಡುವಂಥ ಕಾರ್ಯಗಳಾಗ್ತದೆ. ನಾವು ಬೆಂಗಳೂರಿನಲ್ಲಿ ಒಬ್ಬ ಸೇವಕರು ಆ ರೀತಿಯಾಗಿ ದತ್ತು ಸ್ವೀಕಾರ ಮಾಡುವಂಥ ಸಮಯಕ್ಕೆ ಹೋದಾಗ, ಏನು ಸ್ಪೆಸಿಫಿಕೇಷನ್ಸ್ ಅಂತ ಆ ರೀತಿಯಾದ ಪ್ರಶ್ನೆಗಳೆಲ್ಲ, ಇನ್ನು ಎಂಥ ಮಗು ಬೇಕು, ಆ ಬೇಕು, ಈಗ ಬೇಕು, ಏನೇನೋ ಪ್ರಶ್ನೆ ಕೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ದೇವರು ನಾವು ಹುಟ್ಟೋದಕ್ಕಿಂತ ಮೊದಲೇ ನಮ್ಮನ್ನು ದತ್ತು ಸ್ವೀಕರಿಸುವಂಥ ಕಾರ್ಯ ಮಾಡಿದ್ದಾನೆ. ನಾವು ಹೆಂಗಿರ್ತೀವಿ, ನಾವು ಹೆಂಗೆ ಉದ್ದಿರ್ತೇವೋ, ಅಗಲಿರ್ತೇವೋ, ನಾವು ಕೆಂಪಿರ್ತೇವೋ, ಕಪ್ಪಿರ್ತೇವೋ, ಯಾವುದು ವಿಚಾರ ಮಾಡಿ, ನಾವು ಹುಟ್ಟೋದಕ್ಕಿಂತ ಮೊದಲೇ ಆತ ನಮ್ಮನ್ನು ಆರಿಸಿಕೊಳ್ಳುತ್ತಿದ್ದ. ಹಲ್ಲೆಲೂಯಾ. ಹುಟ್ಟೋದಕ್ಕಿಂತ ಮೊದಲೇ ಆತನು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಆ ಒಂದು ಪುತ್ರರಾಗಿದ್ದೀರಿ ಅಂತ ಮಾತು ಹೇಳುವಾಗ, ಇನ್ಫ್ಯಾಕ್ಟ್ ನಾವು ಈ 5 ವಚನ ಅಷ್ಟೇ ಅಲ್ಲ, 5-6 ವಚನ ಅಷ್ಟೇ ಅಲ್ಲ, ಗಲಾತ್ಯ 3 ನೋಡ್ರಿ, 26-29 ವಚನ
ಗಲಾತ್ಯ ಪತ್ರಿಕೆ ಮೂರನೇ ಅಧ್ಯಾಯ 26-29 ವಚನ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ಏನಾಗಿದ್ದೀರಿ? ದೇವರ ಪುತ್ರರಾಗಿದ್ದೀರಿ. ನಂಬಿಕೆಯ ಮೂಲಕ, ನಂಬಿಕೆಯ ಮೂಲಕ, ಡಿ ಎನ್ ಎ ಟೆಸ್ಟ್ ಮೂಲಕ ಅಲ್ಲ, ಓಕೆ, ಯಾವುದೋ ಡಾಕ್ಯುಮೆಂಟ್ ಮೂಲಕ ಅಲ್ಲ, ದತ್ತು ತೆಗೆದುಕೊಂಡಿದ್ದೇವೆ ಎಂದು ಹಕ್ಕಿನಿಂದ ಯಾರೋ ಒಂದು ಪತ್ರವನ್ನು ಅಥವಾ ಒಂದು ಡಾಕ್ಯುಮೆಂಟ್ ಮಾಡಿರುವುದರಿಂದ ಅಲ್ಲ, ನಾವು ಇಟ್ಟಿರುವ ನಂಬಿಕೆಯ ಮೂಲಕ ಆತನ ಪುತ್ರರಾಗಿದ್ದೇವೆ ಅನ್ನುವಂಥದ್ದು. ಹೇಗೆಂದರೆ ಏನಾಯಿತು, ಯಾಕೆ ಅಂತಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡ್ರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ವಿಶೇಷತೆ ಏನು ಗೊತ್ತಾ, ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದ ಇಲ್ಲ, ಭೇದ ಇಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಸೊ ಆತನ ಮಕ್ಕಳು ಎಂದು ನಾವು ಆತನಿಂದ ದತ್ತು ಸ್ವೀಕರಿಸಲ್ಪಟ್ಟಿರುವ ನಿಮಿತ್ತ ಒಂದು ವಿಶೇಷವಾದ ಆಶೀರ್ವಾದ ಏನಂತೆ, ಗಂಡು ಹೆಣ್ಣು, ಶ್ರೀಮಂತ ಬಡವ, ಆಳು ಒಡೆಯ, ಯಹೂದ್ಯ ಗ್ರೀಕ, ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ, ಆ ಗೋತ್ರ ಈ ಗೋತ್ರ, ಆ ಧರ್ಮ ಈ ಧರ್ಮ, ಆ ಊರಿನವರು ಈ ಊರಿನವರು, ವ್ಯತ್ಯಾಸವಿಲ್ಲ, ಭೇದವಿಲ್ಲ. ದೇವರು ಯಾರನ್ನು ಕೂಡ ಭೇದವಿಲ್ಲದೆ, ಪಕ್ಷಪಾತವಿಲ್ಲದೆ ಆತನು ನಮ್ಮನ್ನು ಆರಿಸಿಕೊಂಡು, ನಾವು ಅಬ್ರಹಾಮನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಸಂತತಿಗೆ ಸೇರಿದವರು ಅಂತ ಹೇಳ್ತಾರೆ. ಅಬ್ರಹಾಮನ ಸಂತತಿ ಅಂತಂದ್ರೆ ಏನು, ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದ, ನೆನಪಿದೆಯಾ? ಆದಿಕಾಂಡ 12 ಅದರ ಕುರಿತು ನಾವು ನೋಡ್ತೇವೆ. ಏನದು ಒಡಂಬಡಿಕೆ? ಅಗ್ರಿಮೆಂಟ್, ಮನುಷ್ಯನೊಂದಿಗೆ ದೇವರು ಮಾಡಿಕೊಂಡಂತ ಒಡಂಬಡಿಕೆ. ಏನು ಗೊತ್ತಾ, ನೀನು ನನಗೆ ನೀನು ನಡೆದುಕೊಳ್ಳುವುದಾಗಿದ್ದಲ್ಲಿ ನಾನು ಈ ಒಂದು ಅಗ್ರಿಮೆಂಟ್ ನಾನು ಮಾಡ್ತೇನೆ, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸ್ತೇನೆ, ನೀನು ಆಶೀರ್ವಾದದ ನಿಧಿಯಾಗಿರುವೆ ನೀನು ನನಗೆ ನಡೆದುಕೊಳ್ಳುತ್ತಾ ಇರುವುದರಿಂದ. ಸೊ ಆ ಸಂತತಿಗೆ, ಆಶೀರ್ವಾದದ ಸಂತತಿಗೆ ನಮ್ಮನ್ನು ಆತನು ಸೇರಿಸುವಂಥ ಕಾರ್ಯ ಮಾಡ್ತಾನೆ. ಹಾಲೆಲೂಯಾ. ಪ್ರಿಯರೇ, ಈ ದಿವಸ ನಾವು ಈ ಮಾತನ್ನು ಗಂಭೀರವಾಗಿ ಯೋಚನೆ ಮಾಡೋಣ. ಸರ್ವಶಕ್ತನಾದ ದೇವರು, ಪರಿಶುದ್ಧನಾದ ದೇವರು ನಿನ್ನನ್ನು ನನ್ನನ್ನು ತನ್ನ ಒಂದು ಕುಟುಂಬಕ್ಕೆ ಒಂದು ವೇಳೆ ಆತನು ದತ್ತು ಸ್ವೀಕರಿಸ್ತಾ ಇದ್ದಾನಂತಂದರೆ, ನಾವು ಆತನ ಮಕ್ಕಳು ಅಂತ ಕರೆಯಲ್ಪಡುವುದಕ್ಕೆ ಆತನ ಮಗನ ಮುಖಾಂತರ ಈ ಆಶೀರ್ವಾದ ಕೊಡುತ್ತಾನಂತಂದರೆ, ನಾವು ಎಷ್ಟೊಂದು ಜವಾಬ್ದಾರಿಯಿಂದ ನಾವು ಜೀವಿಸಬೇಕಾಗಿದೆ, ಎಷ್ಟೊಂದು ಶರಣಾಗಿ ಒಪ್ಪಿಸಲ್ಪಟ್ಟವರಾಗಿ ನಾವು ಜೀವಿಸಬೇಕಾಗಿದೆ. ನಾವು ಈ ಮಾತನ್ನು ಪರೀಕ್ಷಿಸಿಕೊಂಡು ಯೋಚಿಸಬೇಕು. ಸಾಮಾನ್ಯವಾಗಿ ನಾವು ನಮ್ಮ ಕುರಿತು ಯೋಚಿಸುವಾಗ ನಮಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಅಂತ ನಾವೆಲ್ಲ ಯೋಚಿಸಬಹುದು. ಅಂಥ ನಮ್ಮನ್ನು ಒಂದು ವೇಳೆ ದೇವರು ಆರಿಸಿಕೊಂಡಿರುವುದಾಗಿದ್ದಲ್ಲಿ, ನಾವು ಈ ನಾಯಿಗಳನ್ನು ಸಾಕುವುದಕ್ಕೆ ನಿರ್ಧಾರ ಮಾಡಿದ್ದೇವೆ. ಸೊ ಮನೆಯಲ್ಲೆಲ್ಲ ಪ್ರಾಬ್ಲಮ್ ಆಗ್ತಾರೋದು ಅಷ್ಟೆಲ್ಲ, ಸುತ್ತಲೂ ಪ್ರಾಬ್ಲಮ್ ಮಾಡ್ತಾ ಇದ್ದವು. ಬ್ರೀಡ್ ನಾಯಿ ಅಲ್ಲವು, ಓಕೆ, ನಮ್ಮ ಬೀದಿ ನಾಯಿಗಳು. ಆದರೆ ನಿರ್ಧಾರ ಮಾಡಿದ್ದು ನಾವು ಅದನ್ನು ಅವುಗಳನ್ನು ಸಾಕೋಣ ಅಂತ. ಆ್ಯಕ್ಚುಲಿ ಅವು ಇರಬೇಕಾದದ್ದು ಬೀದಿಗಳಲ್ಲಿ. ಆದರೆ ಇವು ನಮ್ಮ ಮನೆಯಲ್ಲಿರುವಂಥ ಈ ನಾಯಿಗಳ ಹಕ್ಕೇನು ಗೊತ್ತಾ, ನಮ್ಮ ಮನೆಗಿನ ಯಾವ ಬೇಕಾದರೂ ಅಡ್ಡಾಡ್ತಾವೆ. ಹಾಂ, ಡಿಮಾಂಡ್ರಿಂದ ಡೋರ್ಬೆಲ್ ಒತ್ತದಲ್ಲ, ಸೀದಾ ಒಳಗೆ ಬರ್ತಾವ್ರಿ. ಉಳಿದ ನಾಯಿಗಳೆಲ್ಲ ಹೊರಗೆ ನಿಂತಿರ್ತಾವೆ, ಇವು ಡೋರ್ ಬೆಲ್ ಒತ್ತದ, ಸೀದಾ ದಡ್ 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 ಎಲ್ಲ ಒಳಗೆ ಬರ್ತಾವೆ. ಯಾಕಪ್ಪ, ನಾವು ಆ ನಾಯಿಯನ್ನು ಸ್ವೀಕರಿಸಿದ್ರು, ಪ್ರೀತಿಸಿರೋದ್ರಿಂದ, ಸಾಕ್ತಾ ಇರೋದ್ರಿಂದ ಇಷ್ಟೊಂದು ಹಕ್ಕು. ಓಕೆ ಓಕೆ, ಮತ್ತು ನಾವು ಊಟ ಮಾಡುವಾಗ ಡಿಮಾಂಡ್ ಮಾಡಿ ಊಟನೂ ಕೇಳ್ತವೆ. ಏನೋ ಅವು ಎಕ್ಸ್ಪೆಕ್ಟೇಷನ್ಸ್ ಭಾಳ ಇದೆ ಕೆಲವೊಂದು ಸಾರಿ. ಓಕೆ, ನಾವು ಕೂತ್ಕೊಳ್ಳೋ ಚೇರ್ ಮೇಲೆ ಕೆಲವೊಂದು ಸಾರಿ ಹತ್ತು ನಿಂದಿರ್ತವೆ. ಓಕೆ,
ಎಲ್ಲಿಂದ ಬಂತು ಈ ಹಕ್ಕು ಅವಕ್ಕೆ ಅಂತಂದ್ರೆ ನಾವು ಪ್ರೀತಿಸಿದ್ರಿಂದ. ಅಬ್ಬಬ್ಬಬ್ಬ, ನಾಯಿಗಿಂತ ಚಲೋ ಅದೇವಲ್ರಿ ನಾವು. ಪರಲೋಕದ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ಪರಲೋಕದ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ನಮ್ಮ ಜೀವಿತ ಆತನು ನಮ್ಮನ್ನು ದತ್ತು ಸ್ವೀಕರಿಸಿ ತನ್ನ ಕುಟುಂಬಕ್ಕೆ ನಮ್ಮನ್ನು ಆರಿಸಿಕೊಂಡಿರುವಾಗ ನಮ್ಮ ಜೀವಿತ, ನಮ್ಮ ನಡತೆ, ನಮ್ಮ ವರ್ತನೆ ಹೇಗಾಗಿರಬೇಕು? ಹಲ್ಲೆಲೂಯ. ಇದವ ಸಪ್ರಿಯರೆ, ನಾವು ಈ ಮಾತುಗಳ ಕುರಿತು ವಿಶೇಷವಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ಯೋಚನೆ ಮಾಡೋಣ. ನೀನು ಈ ದಿವಸವನ್ನು ಆರಂಭಿಸಿದಾಗ ಯಾವ ಒಂದು ಚಿಂತೆ, ಯಾವ ಒಂದು ಭಾರದೊಂದಿಗೆ ನೀನು ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು, ದೇವರು ನಿನ್ನನ್ನು ಈ ದಿವಸ ಈ ಸ್ಥಳದಲ್ಲಿ ಪ್ರೀತಿಸಿ ಕರೆದುಕೊಂಡು ಬಂದಿರುವುದರ ಉದ್ದೇಶ ಏನಂದರೆ, ಇಲ್ಲಿ ಒಂದು ಸ್ಪಷ್ಟವಾದ ಒಂದು ಸತ್ಯವನ್ನು ನಿನಗೆ ತಿಳಿಸಲು ಕರೆ ತಂದಿದ್ದಾನೆ. ಏನಂದರೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಓಕೆ, ಐ ಹ್ಯಾವ್ ಚೋಸನ್ ಯು. ಪರಿಶುದ್ಧರು ದೋಷವಿಲ್ಲದವರು ಆಗಿರ್ ಜೀವಿಸುವುದಕ್ಕೋಸ್ಕರ ಅಷ್ಟೇ ಅಲ್ಲ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ನಾನು ನಿನ್ನನ್ನು ಆಶೀರ್ವದಿಸಿದ್ದೇನೆ, ನಾನು ನಿನ್ನನ್ನು ನನ್ನ ಮಗಳು ಮಗನು ಆಗಿ ನಿನ್ನನ್ನು ದತ್ತು ಸ್ವೀಕರಿಸಿದ್ದೇನೆ. ಈ ದಿವಸ ಈ ಸತ್ಯ ನಮ್ಮ ಜೀವಿತದ ಮೇಲೆ ಯಾವ ಪ್ರಭಾವ ಬೀರುತ್ತದೆ? ಇದು ನಮ್ಮನ್ನು ಇನ್ನೂ ಹೆಚ್ಚು ನಾವು ಆತನಿಗೆ ಶರಣಾಗಿ, ಸ್ವಾಮಿ ನೀನು ನನ್ನ ಮೇಲೆ ಇಷ್ಟೊಂದು ಅಪಾರವಾದ, ನನ್ನಲ್ಲಿ ಯೋಗ್ಯತೆ ಇರಲಿಲ್ಲ, ಅರ್ಹತೆ ಇರಲಿಲ್ಲ, ನಾನು ಹಕ್ಕಿನಿಂದ ಕೇಳುವುದಕ್ಕೆ ಯಾವುದೇ ರೀತಿಯಾದಂಥ ಒಂದು ಯೋಗ್ಯತೆ ನನ್ನಲ್ಲಿ ಇರಲಿಲ್ಲ. ಆದರೆ ನಿನ್ನ ಅಪಾರವಾದ ಪ್ರೀತಿ, ಕೃಪಾತಿಶಯ, ದಟ್ಸ್ ದ ವರ್ಡ್, ಕೃಪೆಯ ಅತಿಶಯ ನನ್ನ ಮೇಲೆ ತೋರಿಸಿದ್ದಿ. ನಮ್ಮ ಒಂದು ಮೇಲೆ ತೋರಿಸಿರುವಂಥ ಈ ಅತಿಶಯವಾದ ಕೃಪೆ ಪ್ರೀತಿಗೆ ಬದಲಾಗಿ ನಾನು ನಿನಗೆ ಶರಣಾಗಿ ನಿನ್ನನ್ನು ಹಿಂಬಾಲಿಸುತ್ತಾ ಜೀವಿಸ್ತೇನೆ ಅನ್ನುವಂಥ ನಿರ್ಧಾರ ನಾವು ಮಾಡೋಣವೋ? ನಮ್ಮ ತಲೆಗಳನ್ನು ತಗ್ಗಿಸಿ ಸಮಯ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಿನ್ನನ್ನು ಯಾರು ಆಯ್ಕೆ ಮಾಡಿದ್ದಾರೆ, ನಿನ್ನನ್ನು ಯಾರು ತಿರಸ್ಕರಿಸಿದ್ದಾರೆ ಅನ್ನುವಂಥ ವಿಚಾರ ಅನೇಕ ಸಾರಿ ಮನಸ್ಸಿಗೆ ನೋವು ಉಂಟು ಮಾಡ್ತದೆ. ಓ, ಅವರು ನನ್ನನ್ನು ತಿರಸ್ಕರಿಸಿದರು, ಅವರು ನನ್ನನ್ನು ಲೈಕ್ ಮಾಡಲಿಲ್ಲ, ಅವರು ನನ್ನನ್ನು ಪ್ರೀತಿಸಲಿಲ್ಲ, ಓ ಅವರು ನನಗೆ ಹೀಗೆ ಮಾಡಿದರು, ಹಾಗೆ ಮಾಡಿದರು, ಈ ರೀತಿಯಾದ ವಿಚಾರಗಳು ನಮಗೆ ಅನೇಕ ಸಾರಿ ಕಾಡ್ತದೆ. ಆದರೆ ಈ ದಿವಸ ಸಹೋದರ ಸಹೋದರಿ, ದೇವರು ನಮಗೆ ಒಂದು ಅದ್ಭುತವಾದ ಸತ್ಯವನ್ನು ತಿಳಿಸ್ತಾ ಇದ್ದಾನೆ. ಏನು? ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಪರಿಶುದ್ಧನು ದೋಷವಿಲ್ಲದವರು ಆಗಿರುವುದಕ್ಕೋಸ್ಕರ ಆರಿಸಿಕೊಂಡಿದ್ದೇನೆ. ಕೇವಲ ನಿನ್ನನ್ನು ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕಾಗಿ ಅಷ್ಟೇ ಅಲ್ಲ, ಕೇವಲ ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾದದ್ದನ್ನು ಕೊಡುತ್ತಾ ಹೋಗುವುದಕ್ಕಾಗಿ ಅಲ್ಲ, ನಿನ್ನನ್ನು ಆತನು ಆರಿಸಿಕೊಂಡದ್ದು ಪರಿಶುದ್ಧ ಜೀವಿತಕ್ಕಾಗಿ, ದೋಷವಿಲ್ಲದ ಜೀವಿತಕ್ಕಾಗಿ ಆತನು ನಿನ್ನನ್ನು ಆರಿಸಿಕೊಂಡದ್ದು ಪ್ರೀತಿಯನ್ನು ತೋರಿಸುವುದಕ್ಕಾಗಿ, ತನ್ನ ಅಪಾರವಾದ ಪ್ರೀತಿಯನ್ನು ತೋರಿಸುವುದಕ್ಕಾಗಿ, ಆತನ ಕೃಪಾತಿಶಯ ನಮ್ಮ ಮೇಲೆ ನೆಲೆಸುವುದಕ್ಕಾಗಿ, ನಮ್ಮನ್ನು ಉದ್ಧರಿಸುವುದಕ್ಕಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಆತನು ನಮ್ಮನ್ನು ಆರಿಸಿಕೊಂಡದ್ದು, ನಮ್ಮನ್ನು ದತ್ತು ಸ್ವೀಕರಿಸಿರುವಂಥದ್ದು ತನ್ನ ಮಕ್ಕಳು, ತನ್ನ ಮಗನು, ತನ್ನ ಮಗಳು ಆಗಿ ಮಾಡಿರುವುದಕ್ಕಾಗಿ. ಈ ದಿವಸ ಬಾಯಿ ತೆರೆದು ಆತನಿಗೆ ಕೃತಜ್ಞತೆ ಸಲ್ಲಿಸೋಣವೋ? ಇದು ದೇವರ ಸಾನ್ನಿಧ್ಯ, ಆತನ ಪ್ರಸನ್ನತೆ ನಮ್ಮಲ್ಲಿ ನಮ್ಮ ಮಧ್ಯದಲ್ಲಿ ಸ್ಪಷ್ಟವಾಗಿದೆ. ಅದಕ್ಕಾಗಿ ನಾನು ನಿಮ್ಮನ್ನು ವಿನಂತಿಸ್ತೇನೆ, ಬಾಯಿ ತೆರೆಯಿರಿ, ಸ್ತೋತ್ರ ಹೇಳ್ರಿ. ಓ ಕರ್ತನೆ, ನನ್ನನ್ನು ನೀನು ಆರಿಸಿಕೊಂಡದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ. ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ನಿನ್ನ ಮಗನು ಮಗಳನ್ನಾಗಿ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ಓ, ನನ್ನ ಮೇಲೆ ನಿನ್ನ ಅಪಾರವಾದ ಕೃಪಾತಿಶಯವನ್ನು ನನಗೆ ತೋರಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ.
ಹಾಲೆಲ್ಲೂಯ್ಯಾ ಹಾಲೆಲ್ಲೂಯ್ಯಾ. ನಮ್ಮಲ್ಲಿ ಯೋಗ್ಯತೆ ಇರಲಿಲ್ಲ, ನಮ್ಮಲ್ಲಿ ಅರ್ಹತೆ ಇರಲಿಲ್ಲ, ನಮ್ಮಲ್ಲಿ ಕೊಚ್ಚಿಕೊಳ್ಳುವುದಕ್ಕಾಗಿ ಹೆಮ್ಮೆ ಪಟ್ಟುಕೊಳ್ಳುವುದಕ್ಕಾಗಿ ದೇವರ ಸಾನ್ನಿಧ್ಯದಲ್ಲಿ ನನಗಿದು ಬೇಕೇ ಬೇಕು ಎಂಬುದಾಗಿ ಹೇಳುವುದಕ್ಕಾಗಿ ಏನೂ ಇರಲಿಲ್ಲ. ಆದರೂ ಜಗದುತ್ಪತ್ತಿಗಿಂತ ಮೊದಲು, ಓ ಜಗದುತ್ಪತ್ತಿಗಿಂತ ಮೊದಲು, ಇಡೀ ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮೊದಲು, ನಾವು ನಿನ್ನ ಕುರಿತು ಯೋಚಿಸುವುದಕ್ಕಿಂತ ಮೊದಲು ನೀನು ನಮ್ಮ ಕುರಿತು ಯೋಚಿಸಿದಿ. ನಾವು ನಿನ್ನನ್ನು ಪ್ರೀತಿಸುವುದಕ್ಕಿಂತ ಮೊದಲು ನೀನು ನಮ್ಮನ್ನು ಪ್ರೀತಿಸಿದಿ ಎಂದು ನಾವು ಆತನನ್ನು ಸ್ಮರಿಸಿ ಆತನಿಗೆ ಕೃತಜ್ಞತೆ ಸಲ್ಲಿಸೋಣವು. ಒಳ್ಳೆಯ ದೇವರು, ಪ್ರೀತಿ ಸ್ವರೂಪಿಯಾದ ದೇವರು, ಓ ಪರಿಶುದ್ಧನಾದ ದೇವರು, ದೋಷವಿಲ್ಲದಂತಹ ದೇವರನ್ನು ಪ್ರೀತಿಸುವವರೇ ನಾವು. ಆತನ ಸದ್ಗುಣಗಳನ್ನು ಅಳವಡಿಸಿಕೊಂಡು ದಿವಸ ನಾವು ಜೀವಿಸೋಣವು. ಹಾಲೆಲ್ಲೂಯ್ಯಾ ಹಾಲೆಲ್ಲೂಯ್ಯಾ ಹಾಲೆಲ್ಲೂಯ್ಯಾ. ಸರ್ವಶಕ್ತನಾದ ದೇವರೇ, ಈ ಮುಂಜಾನೆ ವೇಳೆ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯಗಳು ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿದೆ. ಹೌದು ಸ್ವಾಮಿ, ಈ ಸ್ಥಳದಿಂದ ನಾವು ಹೊರಟು ಹೋಗುವಾಗ ನಿನ್ನ ಅಪಾರವಾದ ಪ್ರೀತಿ, ನಿನ್ನ ಅಪಾರವಾದ ದಯೆ, ನಿನ್ನ ಅಪಾರವಾದ ಕರುಣೆಯೇ, ಓ ಒಡೆಯ, ಇವೆಲ್ಲ ನನಗಾಗಿ ಲಭ್ಯವಿದೆ, ಇವೆಲ್ಲ ನನಗಾಗಿ ನೀನು ದೊರಕಿಸಿದ್ದಿ ಎಂಬುದನ್ನು ಅರಿತವರಾಗಿ ಇಲ್ಲಿಂದ ಹೊರಟು ಹೋಗುವಾಗ ನಾವು ಸೇವೆಯಲ್ಲಿ ನಿರತರು, ಇಲ್ಲಿಂದ ಹೊರಟು ಹೋಗುವಾಗ ನಾವು ಪ್ರೀತಿಯಲ್ಲಿ ನಿರತರು, ನಾವು ದೋಷವಿಲ್ಲದ ಜೀವಿತದಲ್ಲಿ, ನಾವು ಪರಿಶುದ್ಧ ಜೀವಿತದಲ್ಲಿ ನಾವು ಜೀವಿಸುವುದಕ್ಕೆ ಒಪ್ಪಿಸಲ್ಪಟ್ಟವರು ಆಗಿ ನಾವು ಹೊರಟು ಹೋಗುವುದಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಿನಗೆ ಸಮರ್ಪಿತ ಜೀವಿತ, ನಿನಗೆ ಸಮರ್ಪಿಸಿಕೊಂಡ ಜೀವಿತ, ಅದರ ಕುರಿತು ನಾವು ಈ ಹೊಸ ಸರಣಿಯನ್ನು ನಾವು ಆರಂಭಿಸಿರುವಂತೆ ಸ್ವಾಮಿ, ಈ ಸರಣಿ ಅಧ್ಯಯನದ ಪ್ರತಿ ಹಂತದಲ್ಲಿ ಸ್ವಾಮಿ ನಮ್ಮ ಜೀವಿತ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಾವು ನಿನಗೆ ಸಮರ್ಪಿಸಿಕೊಂಡು ನಮ್ಮ ಜೀವಿತದಲ್ಲಿ ನಿನ್ನಿಂದ ದೊರಕುವಂಥ ಆಶೀರ್ವಾದವನ್ನು ನಾವು ಹೊಂದಿ ಜೀವಿಸುವುದಕ್ಕಾಗುವಂತೆ ಸಹಾಯ ಮಾಡು. ಕರ್ತನೇ, ಇಲ್ಲಿಂದ ಹೊರಟು ಹೋಗುವಾಗ ವೈರಿಯಾದ ಸೈತಾನನು ತಿರಸ್ಕಾರವನ್ನು, ಆ ಒಂದು ವೇಳೆ ಅಪರಾಧಿ ಮನೋಭಾವನೆಯನ್ನು, ಕರ್ತನೆಯ ಒಂದು ವಿಧದ ಬೇಸರಿಕೆಯನ್ನು ತುಂಬಿಸಲು ಪ್ರಯತ್ನಿಸುವಾಗ ಅದನ್ನು ನಮ್ಮ ಜೀವಿತದಿಂದ ತೊಲಗಿಸುವಂತೆ ನಾವು ಕಾರ್ಯ ಮಾಡ್ತೇವೆ, ಅದನ್ನು ತೊಲಗಿಸುತ್ತೇವೆ ಸ್ವಾಮಿ, ಅವುಗಳನ್ನು ಕಿತ್ತಿ ಹಾಕ್ತೇವೆ. ನಮ್ಮನ್ನು ಪ್ರೀತಿಸುವುದಕ್ಕೆ ಒಂದು ವೇಳೆ ನಮ್ಮ ಕುಟುಂಬದವರಾಗಲಿ, ನಮ್ಮ ಸ್ನೇಹಿತರಾಗಲಿ ಇಲ್ಲದಿದ್ದರೂ ಸ್ವರ್ಗದಲ್ಲಿ ಸಿಂಹಾಸನಾರೂಢನಾಗಿರುವ, ಭೂಪರಲೋಕಗಳನ್ನು ಸೃಷ್ಟಿ ಮಾಡಿದ ದೇವರೇ, ನೀನು ನಮ್ಮನ್ನು ಪ್ರೀತಿಸಿದ್ದಿ, ನೀನು ನಮ್ಮನ್ನು ಆರಿಸಿಕೊಂಡಿದ್ದಿ, ನೀನು ನಮ್ಮನ್ನು ನಿನ್ನ ಕುಟುಂಬದ ಸದಸ್ಯರನ್ನಾಗಿ ಮಾಡಿದ್ದಿ, ಇದನ್ನು ಅರಿತವರಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾವು ಜೀವಿಸುತ್ತೇವೆ. ಇಲ್ಲಿಂದ ಹೊರಟು ಹೋಗುವಾಗ ಈ ಪ್ರೀತಿಯ ಒಂದು ಮಮತೆಯ ಒಂದು ಬೆಚ್ಚನೆಯ ವಾತಾವರಣದಲ್ಲಿ ನಾವೆಲ್ಲ ಜೀವಿಸಿ ಪರಿಶುದ್ಧರು ದೋಷವಿಲ್ಲದವರು ಆಗಿ ಜೀವಿಸಿ ನಿನ್ನ ಮಹಿಮೆ ಪಡಿಸೋದಕ್ಕಾಗುವಂತೆ ಸಹಾಯ ಮಾಡು. ಈ ವಾರದುದ್ದಕ್ಕೂ ಈ ತಿಂಗಳುದ್ದಕ್ಕೂ ನಮ್ಮನ್ನು ಕೇಡು ಗಂಡಾಂತರಗಳನ್ನು ತಪ್ಪಿಸು, ನಿನ್ನ ಮಹಿಮೆಗೆ ಯೋಗ್ಯವಾದ ಜೀವಿತ ನಾವು ಜೀವಿಸುವುದಕ್ಕೂ ಕೂಡ ಸಹಾಯ ಮಾಡು. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ, ಆಮೆನ್.